ನಮಸ್ಕಾರ ವೀಕ್ಷಕರೆ, ಭಕ್ತಿ ಸುಧಾ ವಾಹಿನಿಗೆ ಸ್ವಾಗತ. ಇಂದು ಮೂರನೇ ಅಧ್ಯಾಯವನ್ನು ತಂದೆ ಮತ್ತು ಮಗಳು ಸಂವಾದ ಶೈಲಿಯಲ್ಲಿ ಪ್ರಸ್ತುತಪಡಿಸಲಿದ್ದಾರೆ. ಭಕ್ತಿ ಸುಧಾ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಸ್ವಾಗತ. ಜಯತಿ ಹರಿರ ಚಿಂತ್ಯಾಹ ಸರ್ವ ದೇವೈಕ ವಂದ್ಯಾಹ ಪರಮ ಗುರುರಭೀಷ್ಟ ವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜ ನಯನೋಸೌ ಶ್ರೀಪತಿಹಿ ಮಾನದೋನಃ. ನಮ್ಮ ಕೃಷ್ಣ ಪರಮಾತ್ಮ ಭಗವದ್ಗೀತೆಯ ಎರಡನೇ ಅಧ್ಯಾಯದಲ್ಲಿ ಒಂದು ದೊಡ್ಡ ಸಾರ ಸಂದೇಶವನ್ನು ಕೊಟ್ಟು ಎರಡನೇ ಅಧ್ಯಾಯವನ್ನು ಸಮಾಪ್ತಿಗೊಳಿಸ್ತಾ ಇರತಕ್ಕಂಥವನಾಗಿದ್ದಾನೆ. ಜ್ಞಾನವೇ ಶ್ರೇಷ್ಠವಾದದ್ದು, ಆದ್ರಿಂದ ಜ್ಞಾನ ಏನಿದೆ ಆ ಜ್ಞಾನವನ್ನು ನಾವು ಮಾಡಬೇಕು. ಆದರೆ ಜ್ಞಾನ ಮಾಡುವ ನೆಪದಲ್ಲಿ ಕರ್ಮ ಬಿಟ್ಟುಬಿಡ್ತೇನೆ ಅಂತ ಹಠ ಹಿಡಿಬಾರ್ದು. ಆದರೆ ಜ್ಞಾನ ಶ್ರೇಷ್ಠ, ಕರ್ಮ ಬಿಡುವ ಮನಸ್ಸನ್ನ ಮಾಡದೆ ಕರ್ಮವನ್ನು ಮಾಡಿ ಅನ್ನುವ ಒಂದು ದೊಡ್ಡ ಸಂದೇಶವನ್ನ ಕೊಡ್ತಾ ಇದ್ದಾನೆ. ಇದನ್ನು ನಾವು ಅರ್ಥ ಮಾಡಿಕೊಂಡು ಭಗವದ್ಗೀತೆಯ ಮೂರನೇ ಅಧ್ಯಾಯ ಅಂದರೆ ಕರ್ಮ ಸನ್ಯಾಸ ಯೋಗ ಅಂತ ಕರೀತಾ ಇದ್ದಾರೆ. ಇದಕ್ಕೆ ನಾವೀಗ ಪ್ರವೇಶವನ್ನ ಮಾಡೋಣ. ಅಲ್ಲ ಕೃಷ್ಣ, ನೀನು ದೂರೇಣ ಯವರಂ ಕರ್ಮ ಅಂತ ಹೇಳ್ತಿ, ಜ್ಞಾನವೇ ಶ್ರೇಷ್ಠ, ಕರ್ಮವನ್ನ ಬಿಡು, ಕರ್ಮವನ್ನ ತ್ಯಾಗ ಮಾಡು, ಈ ರೀತಿಯಾಗಿ ಹೇಳ್ತೀಯ. ಆದ್ರೆ ಹಿಂದೇನೆ ಮಾತೇ ಸಂಗೋಸ್ತು ಅಕರ್ಮಣಿ ಅಂತ ಹೇಳ್ತೀಯ. ಅಂದ್ರೆ ಅಕರ್ಮದಲ್ಲಿ ಅನುರಕ್ತನಾಗ್ಬೇಡ, ಕರ್ಮ ಮಾಡದೇ ಇರುವಲ್ಲಿ ಅನುರಕ್ತನಾಗ್ಬೇಡ, ಕರ್ಮವನ್ನೇ ಮಾಡು ಅಂತಲೂ ಹೇಳ್ತಿ. ಈಗ ನನಗೆ ನೀನು ಕನ್ಫ್ಯೂಸ್ ಮಾಡ್ತಾ ಇದ್ದಿ. ವ್ಯಾಮಿಶ್ರೇಣೈವ ವಾಕ್ಯೇನ ಬುದ್ಧಿಂ ಮೋಹಯ ಸೀವಮೆ. ನೀನು ಯಾವ್ದಾದ್ರು ಒಂದನ್ ಹೇಳು, ಒಂದ ಕರ್ಮ ಮಾಡು ಅಂತ ಹೇಳು, ಇಲ್ಲ ಕರ್ಮ ಬಿಡು ಅಂತ ಹೇಳು. ಜ್ಞಾನ ಶ್ರೇಷ್ಠ ಅಂದ್ಮೇಲೆ ಕರ್ಮವನ್ನ ಬಿಡು ಅಂತಲೇ ತಾನೇ ಅರ್ಥ ಪಾರ್ಥ? ಯಾವಾಗಲೂ ಕೂಡ ಜನ ನನ್ನನ್ನ ಅಪಾರ್ಥನೇ ಮಾಡ್ಕೋತಾರೆ. ಪಾರ್ಥ, ನಾನು ಕರ್ಮ ಬಿಡು ಅಂದೆ. ಕರ್ಮ ಬಿಡು ಅಂತ ಒಂದ್ಸತಿ ಹೇಳ್ತೇನೆ, ಕರ್ಮ ಮಾಡು ಅಂತ ಇನ್ನೊಂದ್ಸತಿ ಹೇಳ್ತೇನೆ. ಕರ್ಮ ಬಿಡು ಅಂದ್ರೆ ಕಾಮ್ಯ ಕರ್ಮ ಬಿಡು ಅಂತ ಅರ್ಥ. ಕರ್ಮ ಮಾಡು ಅಂದ್ರೆ ನಿಷ್ಕಾಮ ಕರ್ಮ ಮಾಡು ಅಂತ ಅರ್ಥ. ಆದ್ರಿಂದ ನನ್ನ ಮನಸ್ಸಲ್ಲಿ ಏನಿದೆ ಅಂದ್ರೆ ನಿಷ್ಕಾಮ ಕರ್ಮ ಮಾಡು. ಕಾಮ್ಯ ಕರ್ಮವನ್ನ ಮಾಡಿದ್ರೆ, ಆಸೆ ಇಟ್ಕೊಂಡು ಕರ್ಮ ಮಾಡಿದ್ರೆ ಮನಸ್ಸು ಕಲುಷಿತ ಆಗತ್ತೆ. ಇದು ನನ್ನ ಅಭಿಪ್ರಾಯ. ನನ್ನನ್ನು ಗೊಂದಲಕ್ಕೆ ದುಡ್ತಾ ಇದೆಯಾ ಅಂದಿಯಲ್ಲ, ನಾನು ಗೊಂದಲದಲ್ಲಿ ದುಡ್ತಾ ಇಲ್ಲ, ಸರಿಯಾದ ದಾರಿಯಲ್ಲಿ ಕರ್ಕೊಂಡು ಬರ್ತಾ ಇದ್ದೀನಿ ಅರ್ಜುನ. ಹಾಗಿದ್ರೆ ಒಂದು ಮಾತು ಹೇಳು, ನಿಷ್ಕಾಮ ಕರ್ಮ ಮಾಡು ಅಂತ ಹೇಳು. ನಾನು ಈಗಲೇ ಶಸ್ತ್ರ ಸನ್ಯಾಸ ಮಾಡಿ ಕಾಡಿಗೆ ಹೋಗಿ ಅಲ್ಲಿ ತಪಸ್ಸಿನಲ್ಲಿ ಅನುರಕ್ತನಾಗ್ತೀನಿ ನಾನು. ನಿಷ್ಕಾಮ ಕರ್ಮ ಮಾಡು ಅಂತ ನಾನು ಹೇಳ್ತಾ ಇದ್ದೇನೆ, ಆದ್ರೆ ನಿಷ್ಕಾಮ ಕರ್ಮ ಅಂದ್ಬಿಟ್ಟು ಸನ್ಯಾಸನೇ ಮಾಡಿಬಿಡ್ತೇನೆ, ಜಪ ಮಾಡ್ತೇನೆ, ಧ್ಯಾನ ಮಾಡ್ತೇನೆ ಅನ್ಬೇಡ. ಅದ್ರ ಜೊತೆ ಯುದ್ಧ ಮೊದಲಾದ ಕರ್ಮಗಳಿದೆಯಲ್ಲ, ಅದನ್ನೇ ನಿಷ್ಕಾಮವನ್ನಾಗಿ ಮಾಡು. ಆದ್ರೆ ಯುದ್ಧ ಅಂದ್ರೆ ಅಲ್ಲಿ ಬರೀ ಹೊಡಿ ಬಡಿ ಕಡಿ ಇಂಥದ್ರಲ್ಲೇ ನಾನು ಮನಸ್ಸನ್ನ ಮಾಡ್ಬೇಕಾಗತ್ತೆ. ಮತ್ತೆ ಯುದ್ಧವನ್ನ ಮಾಡ್ಬೇಕು ಅಂದ್ರೆ ಅಲ್ಲಿ ಕಾಮ ಇದ್ದೇ ಇದೆ, ಯುದ್ಧವನ್ನ ಗೆಲ್ಬೇಕು, ರಾಜ್ಯವನ್ನ ಆಳ್ಬೇಕು ಅನ್ನೋ ಕಾಮನೆ ಇದ್ದೇ ಇದೆ. ಈಗ ಆಪರೇಷನ್ ಥಿಯೇಟರ್ಗೆ ಹೋಗಿ ಟೆನ್ಷನ್ ಮಾಡ್ಕೋಬೇಡ, ಅಥವಾ ಎಕ್ಸಾಮ್ ಬರಿ ಆದ್ರೆ ನೀನು ಫೇಲ್ ಆಗೋಗ್ತೀನಿ ಅನ್ನೋ ಭಯಕ್ಕೆ ಎಕ್ಸಾಮ್ ಅನ್ನೇ ಮಾಡಬೇಡ ಅನ್ನೋ ಎಕ್ಸಾಮ್ ಅನ್ನೇ ಬರಿಬೇಡ ಅನ್ನೋ ಹಾಗಿದೆಯಲ್ಲ ನಿನ್ನ ಮಾತು. ತತ್ಕಿಂ ಕರ್ಮಣಿ ಘೋರೆ ಮಾಂ ನಿಯೋಜಿಸಿ ಕೇಶವ. ಇಷ್ಟೆಲ್ಲ ಇದ್ದು ಈ ಘೋರವಾದ ಯುದ್ಧ ಕರ್ಮದಲ್ಲೇ ನನ್ನನ್ನು ಯಾಕೆ ನಿಯೋಜನೆ ಮಾಡ್ತಿದ್ದಿ? ಹೌದು ಅರ್ಜುನ, ಆದ್ರೆ ನಾನೇನ್ ಹೇಳ್ತೇನೆ ಅಂದ್ರೆ ನಿಷ್ಕಾಮ ಕರ್ಮ ಅಂದ್ರೆ ನಿಷ್ಕಾಮ ಕರ್ಮದಲ್ಲಿ ಯುದ್ಧನೂ ಇದೆ. ನೀನ್ ಹಿಂದೆ ಎಲ್ಲ ಯುದ್ಧ ಮಾಡಿದೋನೆ, ಈಗ ರಣರಂಗದಲ್ಲಿ ಬಂದು ಯುದ್ಧ ಮಾಡಲ್ಲ ಅಂತ ಹೇಳ್ತಾ ಇದೀಯಾ, ಆದ್ರೆ ಹಿಂದೆ ಯುದ್ಧನೂ ಮಾಡಿದೀಯಾ. ಅದರಿಂದ ನಿಷ್ಕಾಮ ಕರ್ಮ ಅನ್ಕೊಂಡು ಯುದ್ಧನ ಮಾಡ್ಬೋದಲ್ಲ, ಅದಕ್ಕೇನು ಕೂಡ ಅಂತ ತೊಂದರೆ ಇಲ್ವಲ್ಲ. ಹಾಗಿದ್ರೆ ಕರ್ಮದ ಬಿಡುಗಡೆಗೆ ಇನ್ ಮುಂದೆ ಕರ್ಮಾನೇ ಮಾಡೋದು ಅಂತಾನ? ಅಂದ್ರೆ ಕೆಸರಿಂದ ಕೆಸರ ತೊಳೆದಂತೆ ಕರ್ಮದ ಪಥವು ಅಂತ ಹೇಳೋ ಹಾಗೆ, ಈ ಕರ್ಮವನ್ನ ಕರ್ಮದಿಂದಲೇ ತೊಳೆದ್ರೆ ಹೇಗೆ ನನಗೆ ಬಂಧನದಿಂದ ಮುಕ್ತಿ ಸಿಗತ್ತೆ? ಈಗ ಎಲ್ಲರೂ ಜ್ಞಾನಿಗಳೇನ್ ಹೇಳ್ತಾರೆ, ಒಬ್ಬ ಜೀವನಿಗೆ ಬಂಧನ ಆಗ್ತಿದೆ ಅಂದ್ರೆ ಅದಕ್ಕೆ ಕಾರಣವೇ ಕರ್ಮ. ನೀನು ನಿಷ್ಕಾಮ ಕರ್ಮ ಮಾಡು ಅಂತ ಹೇಳ್ತೀಯ, ಅದರಿಂದ ಕರ್ಮ ಆಗಲ್ಲ ಅಂತ ಹೇಳ್ತಿದ್ಯಾ, ಇದನ್ನ ಇನ್ನೊಮ್ಮೆ ಬಿಡಿಸಿ ಹೇಳು ನೀನ್ ನನಗೆ. ನಾನು ಹೇಳೋದು ಕರ್ಮ ಮಾಡು,
ಆ ಕರ್ಮದಲ್ಲಿ ಋಣಾತ್ಮಕವಾದ ಸಂಬಂಧ ಇರುತ್ತಲ್ಲ ಆಸೆ ವ್ಯಾಮೋಹ ಫಲ ಬೇಗ ಫಲ ಸಿಕ್ಕಿಬಿಡಲಿ ಅನ್ನೋ ಉದ್ವೇಗ ಇದನ್ನ ಬಿಟ್ಟುಬಿಡು ಪೂರಿ ಪೂರಾ ಕರ್ಮವನ್ನೇ ಬಿಡು ಅಂತ ನಾನು ಹೇಳಲ್ಲ ಆ ನಿಷ್ಕಾಮ ರಾಗದ್ವೇಷಗಳನ್ನ ಬಿಟ್ಟು ನಿನ್ನ ಪಾಲಿಗೆ ಬಂದ ಕರ್ತವ್ಯ ಏನಿದೆ ಆ ಕರ್ತವ್ಯವನ್ನ ನೀನು ಮಾಡು ಆಗ ನಿನಗೆ ಒಳ್ಳೆಯದಾಗುತ್ತೆ ಆದರೆ ಈ ಕರ್ಮ ಯಾವತ್ತಿದ್ರೂ ಬಂಧನವೇ ಅದರಲ್ಲಿ ಕಸ ಅನ್ನೋದು ರಾಗದ್ವೇಷಗಳನ್ನ ಬಿಡು ಈ ಬಂಧನವಿಟ್ಕೊಳ್ಳದೆ ನೀನು ಕರ್ಮ ಮಾಡು ಇದನ್ನ ಹೇಗೆ ಮಾಡಲಿಕ್ಕೆ ಸಾಧ್ಯ ಅದು ಹೇಗೆ ಉತ್ಪತ್ತಿ ಆಗುತ್ತೆ ಅರ್ಜುನ ನಿನ್ನ ಮನಸ್ಸಲ್ಲಿ ಏನಿದೆ ಅಂದ್ರೆ ಸಂಸಾರಕ್ಕೆಲ್ಲ ಕರ್ಮ ಕಾರಣ ಅನ್ನೋ ಭಾವನೆ ನಿನ್ನ ಮನಸ್ಸಿನಲ್ಲಿದೆ ಸಂಸಾರಕ್ಕೆಲ್ಲ ಕರ್ಮ ಕಾರಣ ಅಲ್ಲ ಕರ್ಮ ಮಾಡ್ತಾ ಮಾಡ್ತಾ ನಮ್ಮ ಮನಸ್ಸನ್ನು ನಾವು ಕೆಡಿಸ್ಕೊಳ್ತೀವಲ್ಲ ಅದು ಕಾರಣ ಅದಕ್ಕೆ ಕರ್ಮ ಮಾಡು ನಿನ್ನ ಮನಸ್ಸನ್ನು ನೀನು ಕೆಡಿಸಿಕೊಳ್ಳಬೇಡ ಮನಸ್ಸನ್ನು ಏನು ಮಾಡು ಅಂದರೆ ಸರಿಯಾಗಿ ಇಟ್ಕೊಳ್ತಾ ಇರತಕ್ಕಂಥವನಾಗು ಈಗ ಸಂಧ್ಯಾವನ್ನೇ ಮಾಡೋದು ತಪ್ಪಲ್ಲ ಸಂಧ್ಯಾವನ್ನೇ ಮಾಡ್ತೀನಿ ಬಿಟ್ಟು ದೇವ್ರ ಮನೆ ನೀರೆಲ್ಲ ಚೆಲ್ಬಿಡೋದು ಉಳಿದವ್ರ ಮೇಲೆಲ್ಲ ಆರ್ಭಟ ಮಾಡೋದು ನಾನು ಜಪ ಮಾಡ್ತೀನಿ ಅದರಿಂದ ಉಳಿದವರು ಮಾತಾಡಬೇಡಿ ಎನ್ನುವುದು ಈ ಉಳಿದವರನ್ನ ಕಂಟ್ರೋಲ್ ಮಾಡ್ತೇನೆ ಅಂತ ಹೇಳ್ತೀಯಲ್ಲ ಇದು ಬಿಟ್ಟುಬಿಡು ನಿನಗೆ ಕರ್ಮ ಮಾಡುವ ಅವಕಾಶ ಸಿಕ್ಕಿದೆ ಅದನ್ನ ಶ್ರದ್ಧೆಯಿಂದ ಯಾವುದೇ ಫಲದ ಅಭಿಲಾಷೆ ಇಲ್ಲದೆ ಮಾಡಿದ್ರೆ ಅದು ತುಂಬಾ ಚೆನ್ನಾಗಿ ಇರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಹಾಗಿದ್ರೆ ಈಗ ನೀನು ಒಂದ್ ಕೆಲಸ ಮಾಡು ಇಂಥ ಕರ್ಮ ಮಾಡು ಇದು ನಿನಗೆ ಬಂಧಕ ಅಲ್ಲ ಇಂಥ ಕರ್ಮ ಮಾಡು ಇದು ನಿನಗೆ ಬಂಧಕ ಈ ರೀತಿ ಒಂದೊಳ್ಳೆ ಲಿಸ್ಟ್ ಮಾಡಿ ಕೊಟ್ಬಿಡು ಅದರಂತೆ ನಾನು ನಡ್ಕೊಳ್ತೇನೆ ಆಗ ನನಗೆ ಕರ್ಮದ ಬಂಧನವೇ ಇರೋದಿಲ್ಲ ಅಲ್ವಾ ಅರ್ಜುನ ನೀ ಹೇಳೋ ಸರಿ ಆದರೆ ಒಂದು ಏನಾಗುತ್ತೆ ಆ ಕರ್ಮ ಇದೆಯಲ್ಲ ಆ ಕರ್ಮವನ್ನ ಸಂಸಾರಕ್ಕೆ ಬಂಧಕ ಅದರಿಂದ ಕರ್ಮಾನೇ ಬಿಟ್ಟು ಬಿಡ್ತೇನೆ ಅನ್ನಕ್ಕಾಗಲ್ಲ ಈಗ ನೀನೆಲ್ಲ ಬಿಟ್ಟುಬಿಟ್ರೆ ಏನ್ ಮಾಡ್ತೀಯ ನಿದ್ದೆ ಮಾಡ್ತೀಯ ನಿದ್ದೆ ಮಾಡೋದು ಒಂದು ಕರ್ಮಾನೇ ನಾನು ನಿದ್ದೆ ಮಾಡಬಾರ್ದು ಅನ್ಕೋತೀಯ ಅಂತ ಇಟ್ಕೋ ಪ್ರವಚನಕ್ಕೆ ಬಂದಾಗ ನೀನು ನಿದ್ದೆ ಮಾಡ್ತೇ ಮಾಡ್ತೀಯ ಮೂಲೆ ಹುಡುಕೊಂಡು ನಿದ್ದೆ ಮಾಡೇ ಮಾಡ್ತೀಯ ಮಾಡಲ್ಲ ಅಂತ ಇಟ್ಕೋ ಉಸಿರಾಡ್ತೀಯ ಉಸಿರಾಡೋದು ಕರ್ಮಾನೆ ಈಗ ಉಸಿರಾಡೋದನ್ನ ಬಿಡಕ್ಕಾಗತ್ತಾ ಬೇಕಾದ್ರೆ ನೀ ಸಂಧ್ಯಾವನ್ನೇ ಬಿಟ್ಬಿಡ್ತೀಯ ಏಕಾದಶಿ ಉಪವಾಸ ಬಿಟ್ಬಿಡ್ತೀಯ ಪರರಿಗೆ ಉಪಕಾರ ಮಾಡು ಅನ್ನೋದನ್ನ ಬಿಟ್ಬಿಡ್ತೀಯ ಆದ್ರೆ ಉಸಿರಾಡೋದನ್ನ ಬಿಡ್ತೀಯ ಅದು ಬಿಡಕ್ಕಾಗಲ್ಲ ಉಸಿರಾಡುವುದು ಪ್ರತಿಯೊಬ್ಬರಿಗೂ ಕೂಡ ಅನಿವಾರ್ಯ ಹೀಗೆ ಕರ್ಮ ಏನಾಗಿದೆ ಅದು ಅನಿವಾರ್ಯ ಅದರಿಂದ ಅದಕ್ಕೆ ಹೇಳೋದು ಕರ್ಮವನ್ನ ಮಾಡಲೇಬೇಕು ಕರ್ಮವನ್ನ ಬಿಡಬಾರದು ಹಾಗಿದ್ರೆ ಆಗ ಬಂಧಕ ಆಗದೆ ಇರುವಂತಹ ಕರ್ಮಗಳನ್ನ ಮಾಡೋದು ಅಂತ ನೀನ್ ಹೇಳ್ತಿದ್ಯಾ ಯಾವ ಯಾವ ಕರ್ಮಗಳು ಬಂಧಕ ಆಗೋದಿಲ್ಲ ಹಾಗಿದ್ರೆ ಅರ್ಜುನ ನಿನ್ ಮನಸ್ಸಲ್ಲಿ ಏನಿದೆ ಕರ್ಮಣ ಬದ್ಧತೆ ಜಂತು ಜಂತು ಕರ್ಮದಿಂದ ಬಂಧನಕ್ಕೆ ಒಳಗಾಗ್ಬಿಡ್ತಾನೆ ಅದಕ್ಕೆ ಕರ್ಮ ಮಾಡಿಬಿಟ್ರೆ ಬಂಧಕ ಅದಕ್ಕೆ ಕರ್ಮ ಮಾಡಬಾರದು ಅಂತ ಯೋಚನೆ ಮಾಡ್ತಾ ಇದೀಯ ನಾನು ಎರಡು ದೃಷ್ಟಾಂತಗಳನ್ನ ಕೊಡ್ತೇನೆ ಸ್ವಲ್ಪ ಮನಸ್ಸನ್ನ ಸರಿಯಾಗಿ ಇಟ್ಟುಕೊಂಡು ಇವ್ರ ಉತ್ತರ ಕೊಟ್ಟಮೇಲೆ ಇನ್ನೇನ್ ಆಕ್ಷೇಪ ಮಾಡ್ಬೋದು ಅಂತ ಯೋಚನೆ ಮಾಡಬೇಡ ಸರಿಯಾಗಿ ಅದನ್ನ ಒಂದು ಸತಿ ನಿಧಾನಕ್ಕೆ ಕೂತ್ಕೊಂಡು ಆಲೋಚನೆ ಮಾಡಿ ಕೇಳು ಈಗ ನಿಮಗೆ ಜ್ವರ ಬಂದಿದೆ ಜ್ವರ ಬಂದ್ರೆ ನೀರು ಕುಡಿಬಾರ್ದು ನೀರು ಕುಡಿದ್ರೆ ಇರಕ್ಕಾಗತ್ತಾ ನೀ ಟ್ಯಾಬ್ಲೆಟ್ ತಗೋಬೇಕು ಅಂದ್ರೆ ನೀರು ಕುಡಿಲೇಬೇಕಲ್ವಾ ಆದ್ರಿಂದ ನೀರು ಕುಡಿಬೇಕು ನೀರು ಕುಡಿದ್ರೆ ಶೀತ ಜಾಸ್ತಿ ಆಗುತ್ತೆ ಕುಡಿದೇ ಇದ್ರೆ ಟ್ಯಾಬ್ಲೆಟೇ ತಗೊಳಕ್ ಬರಲ್ಲ ತಿಂದದ್ದೇ ಜೀರ್ಣ ಆಗಲ್ಲ ಅದಕ್ಕೇನ್ ಮಾಡ್ಬೇಕು ನೀರು ಕುಡಿಯೋದು ಅನಿವಾರ್ಯ ಆದ್ರೆ ಶೀತ ಆಗ್ಬಾರ್ದು ಕಫ ಆಗ್ಬಾರ್ದು ಅದಕ್ಕೆ ನಾವೊಂದು ಪ್ಲಾನ್ ಹೇಳ್ತೇನೆ ನೀರನ್ನ ಬಿಸಿ ಮಾಡ್ಕೊಂಡು ಕುಡಿ ನೀರನ್ನ ಬಿಸಿ ಮಾಡ್ಕೊಂಡು ಕುಡಿದಾಗ ಬಾಯಾರಿಕೆನೂ ಹೋದಾಗಾಯ್ತು ಶೀತಾನೂ ಬರಲ್ಲ ಟ್ಯಾಬ್ಲೆಟ್ ತಗೊಂಡಾಗಾಯ್ತು ಅಂದ್ರೆ ನೀರನ್ನ ಹಾಗೆ ತಗೋಬೇಡ ಬಿಸಿ ಮಾಡ್ಕೊಂಡು ತಗೋ ಶೀತ ಆಗಲ್ಲ ಈಗ ಹಸಿವೆ ಎಂದ್ಬಿಟ್ಟು ಊಟ ಮಾಡಬೇಕು ಊಟ ಮಾಡದೆ ಇರಕ್ಕಾಗೋದೇ ಇಲ್ಲ ಯಾರ್ಯಾರು ಜಗತ್ತಲ್ಲಿದ್ದಾರೋ ಅವರೆಲ್ಲರೂ ಕೂಡ ಊಟ ಮಾಡುವವರೇ ಇನ್ನೂ ಸ್ವಾರಸ್ಯ ಹೇಳ್ತೀನಿ ಅರ್ಜುನ ನಿನ್ಗೆ ಗೊತ್ತಿಲ್ಲ ಕೆಲವು ಕಡೆ ಉಪವಾಸ ಮುಷ್ಕರ ಅಂತ ಮಾಡ್ತಾರೆ ಎರಡು ದಿವಸ ಮುಗಿಸ ಉಪವಾಸ ಮುಷ್ಕರ ಅಂತ ಮಾಡ್ತಾರೆ ಮಧ್ಯದಲ್ಲಿ ಒಂದು ಅರ್ಧ ಗಂಟೆ ಹೋಗ್ಬಿಟ್ಟು ಬಂದು ಮತ್ತೆ ಉಪವಾಸ ಮುಷ್ಕರ ಮುಂದುವರಿಸ್ತಾರೆ ಅವರೆಲ್ಲರೂ ಫಲಹಾರ ಮುಗಿಸ್ಕೊಂಡ್ ಬಂದು ಕೂತಿರೋರೆ ಅದರಿಂದ ಆಹಾರ ಇಲ್ಲದೆ ಯಾರು ಇರಕ್ಕಾಗಲ್ಲ ಹಾಗನ್ಬಿಟ್ಟು ಕೆಟ್ಟ ಕೆಟ್ಟ ಆಹಾರ ತಿಂದ್ರೆ ಹೊಟ್ಟೆ ಹಾಳಾಗುತ್ತೆ ಹಾಗಾದ್ರೆ ಆಹಾರ ಬಿಟ್ಟಿರೋದು ಹೇಗೆ ಅಂದ್ರೆ ಆಹಾರ ಬಿಟ್ಟಿರಕ್ಕಾಗಲ್ಲ ಅನಿವಾರ್ಯ ಅದಕ್ಕೆ ಒಳ್ಳೆ ಆಹಾರ ತಗೋಬೇಕು ಯಾವ್ಯಾವುದು ಆಹಾರ ತಗೋಬಾರದು ಯಾವ್ಯಾವುದೋ ಕರ್ಮ ಮಾಡಬೇಡ ನಿನ್ನ ಆತ್ಮೋನ್ನತಿಗೆ ಕಾರಣವಾದ್ದು ಮತ್ತು ಭಗವಂತನ ಪ್ರೀತಿಗೆ ಕಾರಣವಾದ್ದು
ಆ ಕರ್ಮವನ್ನ ನೀನು ಮಾಡಿದ್ರೆ ಅದು ಖಂಡಿತ ಬಂಧಕ ಆಗಲ್ಲ ನೀನು ಹೇಳಿಬಿಟ್ಟಿ ಲಿಸ್ಟ್ ಕೊಟ್ಬಿಡು ನಾನು ಲಿಸ್ಟ್ ನೋಡ್ಕೊಂಡು ಕರ್ಮ ಮಾಡಿಬಿಡ್ತೀನಿ ಅಂದಿ ಅರ್ಜುನ ಲಿಸ್ಟ್ ಕೊಡಕ್ಕೆ ಇದು ಎಕ್ಸಾಮ್ ಅಲ್ಲ ಎಕ್ಸಾಮ್ ಅಲ್ಲ ಆದ್ರೆ ಸಿಲೆಬಸ್ ಇರುತ್ತೆ ಅದಕ್ಕೆ ಅನುಗುಣವಾಗಿ ಕ್ವೆಶ್ಚನ್ ಗಳು ಬರುತ್ತೆ ಇಂಪಾರ್ಟೆಂಟ್ ಕೊಡ್ಬೋದು ಜೀವನ ಅಂದ್ರೆ ನಾವು ಅಂದ್ಕೊಂಡಿದ್ದಾಗದೆ ಇರೋದೇ ಜೀವನ ಅದರಿಂದ ಜೀವನ ಅನ್ನೋ ಶಬ್ದನೇ ಹೇಳುತ್ತೆ ನೀನು ಅಂದ್ಕೊಂಡಿದ್ದ ಆಗೋದಿಲ್ಲ ಅನಿರೀಕ್ಷಿತ ಸಂಗತಿಗಳು ಒದಗುತ್ತೆ ಆಗ ಹೀಗೆ ನಡೆಯಬೇಕು ಅಂತ ಹೇಳಕ್ಕಾಗಲ್ಲ ಹರಿಪ್ರೀತಿ ಆಗೋ ಹಾಗೆ ನಡೆಯಬೇಕು ಧರ್ಮಸಮ್ಮತವಾಗೋ ಹಾಗೆ ನಡೆಯಬೇಕು ಆದ್ರಿಂದ ಯಾವ ಕರ್ಮ ಬಂಧಕ ಯಾವುದು ಅಲ್ಲ ಅನ್ಬೇಕಾದ್ರೆ ಅದಕ್ಕೆ ನಾನು ಲಿಸ್ಟ್ ಕೊಡಲ್ಲ ಅದಕ್ಕೊಂದು ಸೂತ್ರ ಕೊಡ್ತೇನೆ ಆ ಸೂತ್ರ ನೀನು ಇಟ್ಕೋ ಅದಿಟ್ಕೊಂಡು ಹೋಗು ಗೊತ್ತಾಗುತ್ತೆ ಆ ಸೂತ್ರ ಯಾವ್ದು ಗೊತ್ತಾ ಅರ್ಜುನ ನೀನ್ ಕೇಳಲೇಬೇಕು ಅಂತ ಇಷ್ಟ ಇದ್ರೆ ಹೇಳು ಅಂತ ಕೇಳು ನಾನು ಹೇಳ್ತೇನೆ ಖಂಡಿತ ಹೇಳು ಕೃಷ್ಣ ನಾ ಹೇಳ್ತೇನೆ ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ ಬಂಧನ ಯಾವ ಕರ್ಮ ಯಜ್ಞ ಅನ್ನಿಸಿಕೊಳ್ಳುತ್ತೋ ಅದು ಬಂಧಕ ಯಜ್ಞ ಅನ್ಕೊಳ್ಬೇಕು ನೀನ್ ಅನ್ಕೋತಿಯಲ್ಲ ಇದೇನು ಯಜ್ಞ ಅಲ್ಲ ಏನಲ್ಲ ಇದು ವಿಘ್ನ ನೂರಾರು ತೊಂದರೆಗಳು ಬರ್ತಾ ಇದೆ ಅಂತ ಗೊಣತ್ಕೊಂಡು ಮಾಡ್ತೀಯಲ್ಲ ಅದು ವಿಘ್ನ ಪ್ರೆಷರ್ ನಿಂದ ಕೆಲಸ ಮಾಡಬೇಡ ಪ್ಲೆಷರ್ ನಿಂದ ಮಾಡು ದೇವರು ಪ್ರೀತನಾಗಲಿ ಭಗವಂತನಿಗೆ ಏಕಾಶಿ ಉಪವಾಸ ಮಾಡೋ ಅವಕಾಶ ಕೊಟ್ಟಿದ್ದಾನೆ ಭಗವಂತನಿಗೆ ಪರರಿಗೆ ಉಪಕಾರ ಮಾಡುವ ಅವಕಾಶ ಕೊಟ್ಟಿದ್ದಾನೆ ನನ್ನ ಪಾಡಾಗಿ ನನ್ನನ್ನ ಇರುವಷ್ಟರ ಮಟ್ಟಿಗೆ ಭಗವಂತ ಅನುಗ್ರಹ ಮಾಡಿದ್ದಾನೆ ಅಂತ ಸಂತೋಷದಿಂದ ಕೆಲಸ ಮಾಡಿದ್ರೆ ಅದನ್ನ ಯಜ್ಞ ಅಂತ ಕರೀತಾರೆ ಅರ್ಜುನ ನಾನು ಹೇಳ್ತೇನೆ ಮರ ಹತ್ತೋದೇ ನೀನ್ ಡ್ಯೂಟಿ ಆದ್ರೆ ಬೇವಿನ ಮರ ಯಾಕೆ ಹತ್ತೀಯ ಮಾವಿನ ಮರನೇ ಹತ್ತು ಹಣ್ಣು ಸಿಕ್ಕರೆ ಹಣ್ಣು ತಿನ್ಬೋದಲ್ವಾ ಕರ್ಮ ಮಾಡೋದೇ ನಿನ್ನ ಉದ್ದೇಶ ಆದ್ರೆ ಹರಿಪ್ರೀತಿಗಾಗಿ ಮಾಡು ಅದು ಹರಿಪ್ರೀತಿಯೇ ಲಭಿಸುತ್ತೆ ನಿನಗೂ ಕರ್ಮ ಆದ ಸಂತೋಷ ಮೂಡುತ್ತೆ ಆದ್ರಿಂದ ದೇವರ ಪ್ರೀತಿಗಾಗಿ ನಾವು ಮಾಡುವ ರಾಗದ್ವೇಷಗಳಿಲ್ಲದ ಕರ್ಮವನ್ನ ಯಜ್ಞ ಅಂತಾರೆ ಯಜ್ಞ ಅಂತ ಹೇಳಿದ್ರೆ ಅದೇ ಹೋಮ ಮಾಡ್ತಾರಲ್ಲ ಎಲ್ಲರೂ ಆ ಹೋಮಾದಿಗಳನ್ನ ಮಾಡ್ಬೇಕು ಅಂತಾನ ಹೇಳ್ತಿರೋದು ಅರ್ಜುನ ನಿನ್ನ ಸೀಮಿತವಾದ ಮನಸ್ಸಿನಿಂದ ಹೊರಗಡೆ ಬಾ ಭಗವದ್ಗೀತೆ ಅನ್ನೋದು ಯಾವುದೋ ಒಂದು ವರ್ಗಕ್ಕೋ ಅಥವಾ ಯಾವುದೋ ಒಂದು ಜನಾಂಗಕ್ಕೋ ಮೀಸಲಾಗಿರ್ತಕ್ಕಂಥ ಕೃತಿ ಅಲ್ಲ ಅದು ಇಡೀ ಜಗತ್ತಿನ ಕಲ್ಯಾಣಕ್ಕೆ ಅನುಗುಣವಾಗಿರ್ತಕ್ಕಂಥ ಕೃತಿ ಆಗಿರ್ತಕ್ಕಂಥದ್ದಾಗಿದೆ ಅದರಿಂದ ನಾನು ಯಜ್ಞ ಅಂದ್ರೆ ಏನ್ ಹೇಳ್ತೀನಿ ಗೊತ್ತಾ ಜ್ಞಾ ಅಂದ್ರೆ ದೇವರು ಆ ಸರ್ವಜ್ಞ ಸರ್ವಜ್ಞ ಅನ್ನೋದು ತುಂಬಾ ದೊಡ್ಡ ಶಬ್ದ ಆಯಿತು ಅಂದ್ರಿಂದ ಅದನ್ನ ತೆಗೆದ್ಬಿಟ್ಟು ಜ್ಞಾ ಅಂತ ಇಟ್ಕೊಂಡಿದ್ದೀನಿ ಯಾ ಅಂದ್ರೆ ಏನಂತ ಅರ್ಥ ಗೊತ್ತಾ ಯಾವುದು ಯಾವುದು ಅನ್ನೋದನ್ನ ಕಟ್ ಮಾಡಿಬಿಟ್ಟು ಯಾ ಅಂತ ಇಟ್ಕೊಂಡಿದ್ದೀನಿ ಯಾ ಜ್ಞ ಯಾವುದು ಯಾವುದು ಸರ್ವಜ್ಞನಾದ ಭಗವಂತನಿಗೆ ಪ್ರೀತಿಕರವೋ ನಮ್ಮ ಕೈಲಿ ಪ್ರಾಮಾಣಿಕವಾಗಿ ಮಾಡಲಿಕ್ಕೆ ಸಾಧ್ಯವೋ ಅದು ಯಜ್ಞ ಅದು ವೈದಿಕರು ಮಾಡುವ ಹೋಮವೂ ಆಗ್ಬೋದು ನಾವು ಮಾಡುವ ಸತ್ಕರ್ಮವೂ ಆಗ್ಬೋದು ರಸ್ತೆಯಲ್ಲಿ ಕಸ ಗುಡಿಸುವವನು ಕಸ ಗುಡಿಸುವ ಕರ್ಮವನ್ನ ಮಾಡುವುದು ಆಗ್ಬೋದು ಕಸವನ್ನ ಗಾಡಿಯಲ್ಲಿ ಹೊತ್ಕೊಂಡು ಹೋಗ್ತಾನಲ್ಲ ಜಗತ್ತಿಗೆ ಒಳ್ಳೆಯದಾಗ್ಲಿ ಯಾರಿಗೂ ರೋಗ ರುಜಿನಗಳು ಕ್ರಿಮಿಗಳು ಹರಡದಿರಲಿ ಅಂತ ಅದು ಯಜ್ಞ ಆಗ್ಬೋದು ಹೊಗೇನೆ ಬರಬೇಕು ಅಂತಿಲ್ಲ ಹಾಗೇನೇ ಇರಬೇಕು ಅಂತಿಲ್ಲ ಆದ್ರೆ ದೇವರ ಧ್ಯಾನದ ಬಿಸಿ ಅದಿರಲೇಬೇಕು ಇದು ಯಜ್ಞ ಅಲ್ಲ ಸರಿ ನಂಗೆಲ್ಲ ಅರ್ಥ ಆಯ್ತು ಕರ್ಮ ಮಾಡ್ಬೇಕು ಅದು ಭಗವಂತನ ಪ್ರೀತಿಗಾಗಿ ಮಾತ್ರ ಉದ್ದೇಶ ಇಟ್ಕೊಂಡು ಮಾಡಿದ್ರೆ ಅದು ಯಜ್ಞ ಆಗತ್ತೆ ಅಂತ ನಾನು ಒಳ್ಳೆ ಉದ್ದೇಶದಿಂದ ಕರ್ಮ ಮಾಡ್ತೀನಿ ನಾನೀಗ ಶಿಕ್ಷಕಿ ಪಾಠ ಮಾಡ್ತೀನಿ ಅಥವಾ ಒಬ್ಬ ಆರಕ್ಷಕ ರಕ್ಷಣೆ ಮಾಡ್ತೀನಿ ಒಬ್ಬ ಯೋಧ ಯುದ್ಧ ಮಾಡ್ತೀನಿ ಏನಾದ್ರೂ ಇರ್ಲಿ ಅದನ್ನ ಭಗವಂತನಿಗೆ ಯಾಕೆ ಸಮರ್ಪಣೆ ಮಾಡ್ಬೇಕು ನಾನು ಒಳ್ಳೆ ಉದ್ದೇಶದಿಂದ ಮಾಡ್ತಿದ್ದೀನಿ ಆದ್ರೆ ಅದನ್ನ ಭಗವಂತನ ಪ್ರೀತಿಗಾಗಿ ಮಾಡಿದ್ರೆ ಮಾತ್ರ ಅದು ಯಜ್ಞ ಆಗ ಮಾತ್ರ ಅದ್ ನನಗ್ ಬಂಧಕ ಆಗಲ್ಲ ಇಲ್ದಿದ್ರೆ ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡಿದ್ರೆ ಅದು ಬಂಧಕ ಆಗತ್ತೆ ಅಂತ ಹೇಳ್ತಿದ್ಯಲ್ಲ ಈ ನ್ಯಾಯನ ಈ ವಿನಯ ಇರ್ಬೇಕಾ ಭಗವಂತನ ಪ್ರೀತಿಗಾಗೇ ಮಾಡ್ಬೇಕು ಅನ್ನೋ ಏನಾರ ನಿಯಮ ಇದೆಯಾ ಅರ್ಜುನ ನೀನ್ ಕರ್ಮ ಮಾಡ್ತೀಯ ಅದರಿಂದ ಲೋಕಕ್ಕೆ ಒಳ್ಳೇದಾಗತ್ತೆ ನೀ ಡಾಕ್ಟರ್ ಆಗಿದ್ಯಾ ಯಾರೋ ಪೇಷಂಟ್ ಅನ್ನ ಟ್ರೀಟ್ ಮಾಡ್ತೀಯ ಸರಿ ನಿನ್ ಪ್ರಶ್ನೆ ಏನು ಕೃಷ್ಣಾರ್ಪಣ ಅಂತ ಯಾಕನ್ಬೇಕು ನಾನು ಒಳ್ಳೆ ಕೆಲಸ ಮಾಡ್ತೀನಿ ದೇವರು ಸ್ಮರಣೆ ಮಾಡಲ್ಲ ಆದ್ರಿಂದ ನಾನು ಯಾಕೆ ದೇವತೆಗಳಿಗೆ ನಮಸ್ಕಾರ ಮಾಡಬೇಕು ದೇವರಿಗೆ ನಮಸ್ಕಾರ ಮಾಡಬೇಕು ನನ್ನ ಕರ್ತವ್ಯವನ್ನು ಶ್ರದ್ಧೆಯಿಂದ ಲೋಕದ ಉಪಕಾರಕ್ಕಾಗಿ ಮಾಡ್ತೇನೆ ಅಂತ ಹೇಳಿ ನೀನು ಮಾಡಿದ ಕರ್ಮಕ್ಕೆ ಸಂಬಳ ತಗೊಳ್ತೀಯ ಸಂಬಳ ತಗೊಳ್ದೆ ಬಿಟ್ಟಿ ಅಂತೂ ನೀನ್ ಮಾಡಲ್ಲ ಮಾಡಿದ ಕರ್ಮಕ್ಕೆ ಸಂಬಳ ತಗೊಳ್ತೀಯ ಸಂಬಳ ತಗೊಂಡು ಮಾಡ್ತೀನಿ ನಾನ್ಯಾಕೆ ದೇವರ ಸ್ಮರಣೆ ಮಾಡಬೇಕು ನಾನ್ಯಾಕೆ ಕೃಷ್ಣಾರ್ಪಣ ಮಾಡಬೇಕು ಅಂತ ಕೇಳ್ತೀಯ
ಅರ್ಜುನ, ನೀನು ಉಪನ್ಯಾಸಕ್ಕೆ ಇಲ್ಲಿ ಬಂದು ಕೂತ್ಕೊಳ್ಳೋಕ್ಕಿಂತ ಮೊದಲು ನಾನು ನೋಡಿದೆ, ನೀನು ನೀರು ಕುಡಿದು ಬಂದು ಕೂತ್ಕೊಂಡಿ. ನೀರು ಯಾರು ಸೃಷ್ಟಿ ಮಾಡಿಲ್ಲ. ಈ BWSSB ಅವರು ಏನು ಚಾರ್ಜ್ ಮಾಡ್ತಾ ಇದ್ದಾರೆ ಅದು ಸಪ್ಲೈ ಮಾಡಿದ್ದಕ್ಕೆ ಮಾಡ್ತಾ ಇರೋ ಚಾರ್ಜು. ನೀರು ಯಾರು ಸೃಷ್ಟಿ ಮಾಡಿಲ್ಲ, ಇದನ್ನ ದೇವರು ಮಾನವ ಜನಾಂಗಕ್ಕೆ ಉಚಿತವಾಗಿ ಕೊಟ್ಟಿದ್ದಾನೆ ನೀರನ್ನ. ಗಾಳಿ, ಗಾಳಿಯನ್ನು ಯಾರು ಸೃಷ್ಟಿ ಮಾಡಿಲ್ಲ. ಅದು ಏನಾಗುತ್ತೆ, ನೀನು ಆಸ್ಪತ್ರೆಯಲ್ಲಿ ICUಯಲ್ಲಿ ಸೇರ್ಕೊಂಡಾಗ ಆಕ್ಸಿಜನ್ ಹಾಕ್ತಾರಲ್ಲ, ಆಕ್ಸಿಜನ್ ಹಾಕಕ್ಕೆ ಅವ್ರು ಚಾರ್ಜ್ ಮಾಡ್ತಾರಷ್ಟೇ, ಆಕ್ಸಿಜನ್ ಫ್ರೀ. ಅದು ಸಪ್ಲೈ ಆಗಿ ಪ್ರೋಸೆಸ್ಗೆ ದುಡ್ಡು ಚಾರ್ಜ್ ಮಾಡ್ತಾರೆ. ದೇವರು ಗಾಳಿ, ಬೆಳಕು, ನೀರು, ಭೂಮಿ ಇದೆಲ್ಲ ಏನಿರ್ತಕ್ಕಂಥವನಾಗಿದ್ದಾನೆ, ಇದೆಲ್ಲಾನು ಫ್ರೀ ಕೊಟ್ಟಿದ್ದಾನೆ. ಇನ್ನೂ ನಿಜ ಹೇಳಬೇಕಂದ್ರೆ, ದಿವಸಕ್ಕೆ 21,600 ಸತಿ ಉಸಿರಾಡ್ತೀಯಲ್ಲ, ಎದೆ ಡಬ್ 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 ಅಂತ ಬಡ್ಕೊಳತ್ತಲ್ಲ, ಅದಕ್ಕೆ ನೀವು ಒಳಗಡೆ ಯಾವ ಸೆಲ್ಲು ಹಾಕಿಲ್ಲ. ಈಗ ಗಡಿಯಾರ ಟಿಕ್ 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 ಅನ್ಬೇಕಾದ್ರೆ ಒಳಗಡೆ ಏನೋ ನೀನು ಕ್ವಾರ್ಟ್ಸೆಲ್ ಹಾಕಿದ್ಯಾ, ಆದ್ರೆ ಹೃದಯ ಬಡಿತ ಆಗಬೇಕಾದ್ರೆ ಇದಕ್ಕೆ ನೀನು ಏನು ಮಾಡಿಲ್ಲ. ಗಾಳಿ, ಬೆಳಕು, ನೀರು, ಉಸಿರಾಟ ಇದೆಲ್ಲ ದೇವರು ಉಚಿತವಾಗಿ ಮಾಡಿಸ್ತಾ ಇರ್ತಕ್ಕಂಥವನಾಗಿದ್ದಾನೆ. ಅವನೇನಾದ್ರೂ 5 ವರ್ಷ ಮಾಡಿಸಿದೀನಿ, ನೀನು ಯಾಕೆ ಮಾಡಿಸ್ಬೇಕು ಬೇಡ ಅನ್ಕೊಂಡಿದ್ದಾನೆ, ಅನ್ಕೊಂಡಿಲ್ಲ. ದೇವರು ಇಷ್ಟು ಉಚಿತವಾಗಿ ಕೊಟ್ಟಿರೋದ್ರಿಂದ ನೀನು ಅದನ್ನ ಗುರುತಿಸಲಿಕ್ಕಾಗಿ ಭಗವಂತನಿಗೆ ಥ್ಯಾಂಕ್ಸ್ ಅಂತ ಹೇಳಬೇಕು. ನೀ ಬಸ್ಸಲ್ಲಿ ಹೋದ್ರೆ ಯಾರೋ ಸೀಟ್ ಬಿಟ್ಕೊಡ್ತಾರೆ, ಥ್ಯಾಂಕ್ಸ್ ಅಂತ ಹೇಳ್ತೀಯೋ ಇಲ್ವೋ? ದೇವರು ಗಾಳಿ, ಬೆಳಕು ಎಲ್ಲ ಕೊಟ್ಟಿದ್ದಾನೆ, ಅವನಿಗೆ ಥ್ಯಾಂಕ್ಸ್ ಹೇಳ್ಬೇಕೋ ಬೇಡೋ? ಅದನ್ನ ನಾನು ಯಜ್ಞ ಅಂತ ಇದ್ದೀನಿ. ಅದನ್ನ ಕೃಷ್ಣಾರ್ಪಣ ಅನ್ನೋದರ ಇನ್ನೊಂದು ಪ್ರಕಾರನೇ ನಾವು ದೇವರಿಗೆ ಥ್ಯಾಂಕ್ಸ್ ಅಂತ ಹೇಳೋದು. ಅದನ್ನ ಹೇಗೇಗೋ ಹೇಳೋದಲ್ಲ, ಸರಿಯಾದ ಒಂದು ರೀತಿಯಲ್ಲಿ ಹೇಳೋದು. ಇದನ್ನ ಮಾಡದೇ ಇದ್ರೆ ಅವನನ್ನ ಕೃತಜ್ಞ ಅಂತ ಕರೀತಾರೆ. ಆದ್ದರಿಂದ ನೀನು ವಿನಯ ಇರಲೇಬೇಕು, ದೇವರಿಗೆ ಸಮರ್ಪಣೆ ಮಾಡಬೇಕು. ದೇವರು ಅನೇಕ ಉಚಿತವಾದ ಸಂಗತಿಗಳನ್ನ, ಗಾಳಿ, ನೀರು, ಬೆಳಕುಗಳನ್ನು ಕೊಟ್ಟಿದ್ದಾರೆ. ಅದಕ್ಕೆ ನೀನು ಅವನಿಗೆ ಅರ್ಪಣೆ ಮಾಡುವುದು ಸರಿ ಎನ್ನುವುದು ನನ್ನ ಅಭಿಪ್ರಾಯ. ನೀನ್ ಹೇಳೋ ಅರ್ಥದಲ್ಲೇ ತಗೊಂಡ್ರೆ ಈ ಪ್ರಕೃತಿಯನ್ನ ಉಪಯೋಗಿಸಿಕೊಂಡು, ಈ ಸುತ್ತಮುತ್ತಲಿನ ವಾತಾವರಣವನ್ನ ಉಪಯೋಗಿಸಿಕೊಂಡು ಅನೇಕ ಜನ ಅನೇಕ ಕರ್ಮಗಳನ್ನ ನಿತ್ಯದಲ್ಲಿ ಪ್ರತಿ ಕ್ಷಣದಲ್ಲಿ ಮಾಡ್ತಾನೆ ಇದ್ದಾರೆ. ಅವ್ರು ಯಾರು ಕೃಷ್ಣಾರ್ಪಣ ಅಂತ ಇಲ್ಲ, ಹಾಗಂತ ಅಲ್ಲೆಲ್ಲ ಅಭಿವೃದ್ಧಿ ಆಗಿಲ್ಲ, ಅಲ್ಲೆಲ್ಲ ಭಗವದ್ ಅನುಗ್ರಹ ಇಲ್ಲ ಅಂತ ಹೇಳಕ್ಕಾಗತ್ತ? ಈ ಭರತ ಭೂಮಿಯಲ್ಲೇ ಅನೇಕರು ಕೃಷ್ಣಾರ್ಪಣ ಅನ್ನೋದಿಲ್ಲ, ಹಾಗಂತ ಇಲ್ಲಿ ಅಭಿವೃದ್ಧಿ ಆಗದೆ ಇಲ್ಲ. ಅದೇ ಪರದೇಶದಲ್ಲಿ ತಗೊಂಡ್ರೆ ಅಲ್ಲಿ ಕೃಷ್ಣಾರ್ಪಣ ಅನ್ನೋರು ಇಲ್ವೇ ಇಲ್ವಾ? ಅಲ್ಲೂ ಅನ್ನೋರಿದ್ದಾರೆ. ಅರ್ಜುನ, ನೀನೇನ್ ತಿಳ್ಕೊಂಡ್ಬಿಟ್ಟಿದ್ಯಾ ಅಂದ್ರೆ, ನಾನು ಭರತ ದೇಶದಲ್ಲಿ ಹುಟ್ಟಿದವನು, ನಾನ್ ಕರ್ಮ ಮಾಡೋನು, ಉಳಿದವ್ರು ಕರ್ಮ ಮಾಡೋರಲ್ಲ, ಅವ್ರವ್ರ ಕರ್ಮಕ್ಕೆಲ್ಲೆಲ್ಲೋ ಹುಟ್ಟಿರೋರು ಅಂತ ತಿಳ್ಕೊಂಡ್ಬಿಟ್ಟಿದ್ಯಾ ಅರ್ಜುನ? ಅದು ನೇರವಾಗಿರೋ ಮರಕ್ಕೆ ಅರ್ಜುನ ವೃಕ್ಷ ಅಂತಾರೆ. ನೀನ್ ಮನಸ್ಸನ್ನ ನೇರವಾಗಿ ಇಟ್ಕೊಂಡು ಪ್ರಶ್ನೆ ಕೇಳು, ನಿನಗೆ ಇದು ಅರ್ಥ ಆಗುತ್ತೆ. ನಾನ್ ಎಲ್ಲಾದ್ರೂ ನಿನಗೆ ಭರತ ಖಂಡದಲ್ಲಿ ಇರೋರೇ ಮೋಕ್ಷಕ್ಕೆ ಹೋಗ್ತಾರೆ ಅಂತ ಹೇಳಿದ್ನ? ಹೇಳಿಲ್ಲ. ಭರತ ದೇಶದಲ್ಲಿ ಇರೋರೇ ಯಾಗ ಮಾಡ್ತಾರೆ ಅಂತ ಹೇಳಿದ್ನ? ಹೇಳಿಲ್ಲ. ಫಾರಿನ್ ಅಲ್ಲಿ ಮಾಡಲ್ಲ, ಅಲ್ಲೆಲ್ಲ ಅಭಿವೃದ್ಧಿ ಆಗಿದೆ ಅಲ್ವಾ ಅಂತ ನೀನ್ ಕೇಳಿದಿ. ಫಾರಿನ್ ಅಂದ ತಕ್ಷಣ ಜ್ಞಾಪಕ ಬಂತು, ಇಸ್ಕಾನ್ ಅವರೆಲ್ಲ ಕೃಷ್ಣ ಚೈತನ್ಯ ಪ್ರಜ್ಞೆಯವರು ತಾನೆ. ಅವರೆಲ್ಲರೂ ಅವ್ರ ಬಾಯಿಯಿಂದ ಬರೋದೇ ಹರೇ ರಾಮ ಹರೇ ಕೃಷ್ಣ ಅಂತ ಬರುತ್ತೆ. ಅವರು ಹಗಲು ರಾತ್ರಿ ಮಲ್ಕೊಂಡು ಹೇಳುವಾಗ್ಲೂ ಕೃಷ್ಣಾರ್ಪಣ ಅಂತ ಹೇಳೇ ಹೇಳ್ತಾರೆ. ಇನ್ನೊಂದು ಕೃಷ್ಣ ಏನ್ ಹೇಳ್ತಾನೆ ಅಂದ್ರೆ, ನೀನು ಸತ್ಕರ್ಮ ಮಾಡಿ ಕೃಷ್ಣಾರ್ಪಣ ಅನ್ನು ಅಂತ ಹೇಳ್ತಾನೆ. ಕರ್ತವ್ಯ ಮಾಡದೆ ಕೃಷ್ಣಾರ್ಪಣ ಅಂದ್ರೆ ದೇವರು ತಗೊಳ್ಳಲ್ಲ. ಈಗ ಹೋಮ್ವರ್ಕ್ ಮಾಡದೆ ಖಾಲಿ ಪುಸ್ತಕ ಕೊಟ್ರೆ ಮೇಡಮ್ ಆಗಿರೋ ನೀನ್ ಇಸ್ಕೋತಿಯಾ? ಇಸ್ಕೊಳ್ಳಲ್ಲ. ದೇವ್ರೇನ್ ಹೇಳ್ತಾನೆ, ಫಾರಿನ್ ಅಲ್ಲಿ ಇರೋರು ಕೂಡ ಅವ್ರವ್ರ ಕರ್ಮ ಮಾಡ್ತಿದ್ದಾರೆ. ಅವ್ರಿಗೇನು ಡ್ಯೂಟಿ ಆಫೀಸಲ್ಲಿ ಕೊಟ್ಟಿದ್ದಾರೋ ಅದನ್ನು ಅವ್ರು ಮಾಡ್ತಾ ಇದ್ದಾರೆ. ಅದು ಯಾಕೆ ಮಾಡ್ತಿದ್ದಾರೆ? ಕಂಪನಿಗೆ ಒಳ್ಳೇದಾಗ್ಲಿ, ಕಂಪನಿಯಿಂದ ನಮ್ಮ ಜೊತೆಯವ್ರಲ್ಲಿ ಇರೋರು ಒಳ್ಳೇದಾಗ್ಲಿ, ಜಗತ್ತು ಒಳ್ಳೇದಾಗ್ಲಿ ಅಂತ ಮಾಡ್ತಿದ್ದಾರೆ. ಅದು ಯಜ್ಞಾನೇ. ಆದ್ರೆ ದೇವ್ರಿಗೆ ಅರ್ಪಣೆ ಮಾಡಬೇಕು ಅನ್ನೋ ಬುದ್ಧಿ ಅವ್ರಿಗಿನ್ನು ಸಂಸ್ಕಾರಕ್ಕೆ ಬಂದಿಲ್ಲ, ಅದು ಹೆಚ್ಚಿನ ಜನರಿಗೆ ಬಂದಿದೆ. ಅದರಿಂದ ಅಲ್ಲಿ ಮಳೆ ಬೆಳೆ ಆಗಕ್ಕೂ ಯಜ್ಞಾನೇ ಕಾರಣ. ಯಜ್ಞ ಅಂದ್ರೆ ಕರ್ತವ್ಯ ಕರ್ಮವನ್ನ ಪ್ರಾಮಾಣಿಕತೆಯಿಂದ ಮಾಡೋದು ಅಂತ ಹೇಳ್ತಾ ಇರ್ತಕ್ಕಂಥವನಾಗಿದ್ದೇನೆ. ಈಗ ನಿನಗೆ ಗೊತ್ತಾಯ್ತಾ? ಸಮರ್ಪಣೆ ಮಾಡಲೇಬೇಕು. ದೇವ್ರು ಹೇಳಿದ ರೀತಿಯಲ್ಲಿ ಸಮರ್ಪಣೆ ಮಾಡೋಣ. ಈಗ ನೀನು ಮೇಷ್ಟ್ರು ಅಂತ ಹೇಳ್ಕೊಳ್ತೀಯ, ಹುಡುಗರಿಗೆ ಆನ್ಸರ್ ಗೊತ್ತಿರುತ್ತೆ, ಅವ್ರು ಆನ್ಸರ್ ಪೇಪರ್ನೇ ಬರೀಬೇಕಲ್ವಾ? ನಮ್ಮ ಮನೆಯಿಂದ ತನ್ನ ಖಾಲಿ ಚೀಟಿಲಿ ಬರ್ಕೊಡ್ತೀನಿ, ನೀವು ಮಾರ್ಕ್ಸ್ ಕೊಡಿ ಅಂದ್ರೆ ನೀವು ಕೊಡ್ತೀಯಾ? ಕೊಡಲ್ಲ. ಅದು ಯಾವುದೋ ಆನ್ಸರ್ ಪೇಪರ್ ಇರುತ್ತೆ ಇನ್ಸ್ಟಿಟ್ಯೂಟ್, ಅದ್ರಲ್ಲಿ ಬರೆದ್ರೇನೇ ನೀನು ಅದನ್ನ ಆನ್ಸರ್ ಅಂತ ಪರಿಗಣನೆ ಮಾಡ್ತೀಯ. ಹೇಳ್ತಾರೆ,
ಭಾರತೀಯ ಮುಖ್ಯ ಪುರಾಣ ಅಂತರ್ಗತ ಕೃಷ್ಣ ಪ್ರೇರಣೆಯ ಕೃಷ್ಣ ಪ್ರೀತ್ಯರ್ಥಂ ಅಂತ ಹೇಳ್ತಾರೆ. ಅದನ್ನ ಹೇಳಕ್ಕೆ ಏನಡ್ಡಿ? ಹೇಳಿ ಆ ಕರ್ಮ ಮಾಡ್ಬೋದಲ್ವಾ? ನಿನ್ನ ಪಾಲಿಗೆ ಬಂದ ಕರ್ತವ್ಯ ಮಾಡು, ಅಂತರ್ಯಾಮಿಯಾದ ಭಗವಂತ ಪ್ರೀತನಾಗಲಿ ಅಂತ ಹೇಳು. ಆಗ ಅದನ್ನ ಮಾಡಿದಾಗ ಆಗುತ್ತೆ. ಇನ್ನು ಕೃಷ್ಣಾರ್ಪಣ ಅಂತ ಯಾಕೆ ಅನ್ಬೇಕು ಅಂತೀಯ? ಅದು ಏನಿಲ್ಲ, ಯಾರೋ ಗೌರ್ಮೆಂಟ್ ಕೆಲಸದಲ್ಲಿ ಇದ್ದೀನಿ ಅನ್ನುವ ಕೇಳ್ತಾರೆ, ಸ್ಟೇಟ್ ಗೌರ್ಮೆಂಟು ಸೆಂಟ್ರಲ್ಲು ಅಂತ ಕೇಳ್ತಾರೆ. ಅದ್ ನೀನ್ ಹೇಳಬೇಕು. ಹಾಗೆ ಅದನ್ನ ಹೇಳದೆ ಇದ್ಬಿಟ್ರೆ ನೀನೇನ್ ಮಾಡ್ತೀನಿ ಅಂದ್ರೆ, ಸಂಬಳ ತಗೊಂಡ ಅವ್ರ ಹೆಸರು ಹೇಳ್ತಾ ಇಲ್ಲ ಅಂತಾಗತ್ತೆ. ದೇವರು ನಿಮಗೆ ಯಾವುದಾದ್ರೂ ಒಂದು ವಸ್ತುವನ್ನು ಕೊಟ್ರೆ ಅದನ್ನು ಸರಿಯಾಗಿ ಮಾಡಿ ಮತ್ತೊಬ್ಬರಿಗೆ ಕೊಡೋದು ನಿನ್ನ ಜವಾಬ್ದಾರಿ. ಕೊಡಲ್ಲ, ನಾನೇ ಎಲ್ಲ ಫಲಗಳನ್ನು ಭೋಗಿಸ್ತೇನೆ ಅಂತ ಇಟ್ಕೊಂಡ್ರೆ ಅರ್ಜುನ ಏವಂ ಪ್ರವರ್ತಿತಂ ಚಕ್ರಂ ನಾನು ವರ್ತಯತೀಹಯ ಅಗಾಯು ಇಂದ್ರಿಯ ರಾಮ ಮೋಘಂ ಪಾರ್ಥ ಸಜೀವತಿ. ಈ ಕರ್ಮಚಕ್ರದಲ್ಲಿ ನಾವು ಒಳ್ಳೆ ಕರ್ಮ ಮಾಡಿದ್ರೆ ನಮ್ಮಿಂದ ಪ್ರೇರಿತರಾಗಿ 10 ಜನ ಒಳ್ಳೆ ಕರ್ಮ ಮಾಡ್ತಾರೆ. ಈಗ ಯಾವನೊಬ್ಬ ಇದ್ದಾನೆ, ಅವನು ಡ್ರೈವರಾಗಿದ್ದಾನೆ, ಬಸ್ಸಲ್ಲಿರೋರೆಲ್ಲರೂ ಮಲ್ಕೊಂಡಿದ್ದಾರೆ ಅಂದ್ಬಿಟ್ಟು ಡ್ರೈವರ್ ಕೂಡ ಮಲ್ಕೊಂಡ್ಬಿಟ್ರೆ ಆಕ್ಸಿಡೆಂಟೇ ಆಗುತ್ತೆ. ಡ್ರೈವರ್ ಮಲ್ಕೋಬಾರ್ದು. ಅದು ಕೆಲವರು ಏನ್ ಮಾಡ್ತಾರೆ ಗೊತ್ತಾ, ಡ್ರೈವರ್ ಮಲ್ಕೋಬಾರ್ದು ಅಂತ ಅವನ ಹತ್ರ ಮಾತಾಡಕ್ಕೆ ಇನ್ನೊಬ್ಬರು ಮುಂದೆ ಕೂತಿರ್ತಾರೆ, ಅವನ ಮಾತಾಡಿಸ್ತಾ ಇರ್ತಾರೆ, ಆಗ ಅವ್ರ ಡ್ರೈವರ್ಗೂ ನಿದ್ದೆ ಬರಲ್ಲ. ಹಾಗೆ ನಾವು ಒಳ್ಳೆ ಕರ್ಮ ಮಾಡಿದ್ರೆ ನಮ್ಮಿಂದ ಪ್ರೇರಿತರಾಗಿ ಇನ್ನೊಬ್ಬರೂ ಒಳ್ಳೆ ಕರ್ಮ ಮಾಡ್ತಾರೆ. ಈ ಚಕ್ರವನ್ನು ತಿರುಗಿಸಬೇಕಾದ್ದು ನಮ್ಮೆಲ್ಲರ ಜವಾಬ್ದಾರಿ. ಹಾಗಿಲ್ಲದೆ ನಾನು ನನ್ನ ಸ್ವಾರ್ಥಕ್ಕಾಗಿ ಬದುಕುತ್ತೇನೆ ಅಂದ್ರೆ ಪಾಪ ತುಂಬಿಕೊಂಡಿರೋದು ಬದುಕಿದ್ದಾನೆ, ಬದುಕಿರಲಿ ಬಿಡು ಅಂತಾನೆ. ಎಷ್ಟೋ ನಿಮ್ಮ ಸ್ಕೂಲಲ್ಲಿ ಕೆಲವರನ್ನೆಲ್ಲ ಆಟಕ್ಕೆ ಸೇರಿಸ್ಕೋತೀರಲ್ಲ, ಆಮೇಲೆ ಆಟ ಕುಂಟಿ ಲೆಕ್ಕಕ್ಕಿಲ್ಲ ಅಂತ ಗುಟ್ಟಾಗಿ ಹೇಳ್ತಾ ಇರ್ತೀರಲ್ಲ, ಆ ಥರ ಅವ್ರು ಹೇಳ್ತಾರೆ. ಹಾಗಿರದೆ ಲೆಕ್ಕಕ್ಕಿರಬೇಕಂದ್ರೆ ನಾವು ಸತ್ಕರ್ಮ ಮಾಡಬೇಕು, ಹರಿಪ್ರೀತಿಯಾಗಿ ಬದುಕಬೇಕು ಅನ್ನುವುದು ನನ್ನ ಸಂದೇಶ. ಹಾಗಿದ್ರೆ ನೀನ್ ಹೇಳೋ ಮಾತಿನ ಪ್ರಕಾರ ಕರ್ಮವನ್ನ ಬಿಡಬಾರ್ದು, ಕರ್ಮವನ್ನ ಮಾಡಬೇಕು, ಆ ಕರ್ಮ ನಿಷ್ಕಾಮವಾಗಿರ್ಬೇಕು, ಜ್ಞಾನಪೂರ್ವಕವಾಗಿ ಕರ್ಮವನ್ನ ಮಾಡಬೇಕು. ಸರಿ, ಹಾಗಿದ್ರೆ ಕರ್ಮವನ್ನ ಮಾಡ್ತೀನಿ, ಆದ್ರೆ ಅದಕ್ಕೆ ದುಡ್ಡು ಬೇಕಲ್ವಾ? ಏನು ದಾನ ಮಾಡಬೇಕು ಅನ್ಕೋತೀನಿ, ನಂಗೆ ಅದಕ್ಕೆ ದುಡ್ಡು ಬೇಕು. ನಾನೇನ್ ಮಾಡ್ತೀನಿ, ಅಧರ್ಮ ಮಾರ್ಗದಲ್ಲಿ ಸಂಪಾದನೆ ಮಾಡಿದ ಧನದಿಂದ ಧರ್ಮ ಕಾರ್ಯಗಳನ್ನ ಮಾಡ್ತೀನಿ, ಅದು ನಿಷ್ಕಾಮ ಕರ್ಮ, ಅದರಿಂದ ನನಗೆ ಬಂಧನ ಆಗೋದಿಲ್ಲ, ಇದು ಸರಿನಾ? ಆಗ ಯಾವ ರೀತಿಯಾದಂತಹ ಕೆಟ್ಟ ಬಂಧನಗಳು ಇರೋದಿಲ್ಲ ನನಗೆ. ಪಾರ್ಥ, ನಿನ್ನ ಯಾವಾಗ್ಲೂ ಮಾಡ್ಕೋತೀಯ ಅಪಾರ್ಥ ಅಲ್ಲ, ಕೆಟ್ಟ ಮಾರ್ಗದಿಂದ ಹಣ ಸಂಪಾದನೆ ಮಾಡಿ ಒಳ್ಳೆ ಕೆಲಸ ಮಾಡು ಅದನ್ನು ಮಾಡ್ತೀನಿ ಅಂತೀಯಲ್ಲ, ನಾನು ಯಾವಾಗ್ಲಾದ್ರೂ ನಿನಗೆ ದುಡ್ಡಿಟ್ಕೊಂಡು ಒಳ್ಳೆ ಕೆಲಸ ಮಾಡು ಅಂತ ಹೇಳದ್ನ? ಒಳ್ಳೆ ಕೆಲಸ ಮಾಡು ಅಂತ ಹೇಳಿದೆ, ದುಡ್ಡಿಟ್ಕೊಂಡು ಮಾಡು ಅಂತ ಹೇಳಿದ್ನ? ದಾನ ಮಾಡೋದೇ ಒಳ್ಳೆ ಕೆಲಸ ಅಂತ ಹೇಳಿದ್ದೀನ? ಹೇಳಿದ್ವಲ್ಲ, ನೀ ತಂದೆ ತಾಯಿಗಳ ಸೇವೆ ಮಾಡು, ಅದಕ್ಕೆ ದುಡ್ಡು ಬೇಕಾಗಿಲ್ಲ. ಒಬ್ಬರಿಗೆ ಒಳ್ಳೆ ಮಾತಾಡು, ದುಡ್ಡು ಬೇಕಾ? ದುಡ್ಡು ಬೇಕಾಗಿಲ್ಲ. ನಾನು ನಿಮ್ಗೆ ಹೇಳ್ತೇನೆ, ಮಾಘ ಮಾಸದಲ್ಲಿ ಬೇಗ ಸ್ನಾನ ಮಾಡು ಅಂತೀನಿ, ಎಷ್ಟು ದುಡ್ಡು ಖರ್ಚಾಗತ್ತೆ? ಖರ್ಚಾಗಲ್ಲ. ದಾನ ಮಾಡಬೇಕಾದ್ರೆ ಮಾತ್ರ ದುಡ್ಡಿನ ಅವಶ್ಯಕತೆ ಇದೆ. ದಾನ ಬಿಟ್ಟು ಬೇರೆ ವಾಗ್ದಾನ, ಕಾರ್ಯದಾನ, ಸಮಾಧಾನ, ಇವುಗಳಿಗೆಲ್ಲ ಏನು ದುಡ್ಡು ಖರ್ಚಾಗಲ್ಲ, ಇದನ್ನು ನೀನು ಮಾಡು. ಆದರೆ ಒಂದು, ದುಡ್ಡು ಕೊಟ್ಟರೆ ವಿಡಿಯೋ ತೆಗೆಸ್ಕೋಬಹುದು, ದಾನಿ ಅಂತ ಎಲ್ಲರೂ ಹೊಗಳ್ತಾರೆ, ಮೋಸ ಮಾಡಿ ದುಡ್ಡು ಮಾಡಿದ್ರೆ ಹೇಗೆ, ಇದು ನಿನ್ನ ಯೋಚನೆ. ಪರವಾಗಿಲ್ಲ, ನೀನು ಮೀಡಿಯಾ ಪ್ರಪಂಚದಲ್ಲಿ ಫೇಮಸ್ ಆಗಬೇಕು ಅಂತ ಮಾಡ್ತಾ ಇದೀಯಾ ಅರ್ಜುನ? ಮೋಸ ಮಾಡಿ ದುಡ್ಡು ಮಾಡ್ತೀನಿ, ಅದರಿಂದ ಒಳ್ಳೆ ಕೆಲಸ ಮಾಡ್ತೀನಿ, ದೇವರು ಮೆಚ್ಚಲ್ವಾ, ದೇವ್ರು ಹೇಳಿದ ಒಳ್ಳೆ ಕೆಲಸನೇ ಮಾಡಿದ್ದೀನಲ್ವಾ ಅಂತೀಯ. ಈಗ ಹಾಡು ಹೊಡೆದೋಗ್ಬಿಟ್ಟಿದೆ, ಅದಕ್ಕೆ ಫಸ್ಟ್ ಕ್ಲಾಸ್ ಆಗಿ ನೀನು ಬೂಸ್ಟ್ ಹಾಕ್ಬಿಟ್ಟು ನನ್ ತಂದು ಕೊಟ್ರೆ, ಸಕ್ಕರೆ ಬೂಸ್ಟ್ ಎಲ್ಲ ಹಾಕಿ ಬಿಸಿ ಬಿಸಿ ಹಾಕಿ ತಂದು ಕೊಟ್ರೆ ಕುಡಿಯೋರು ಖುಷಿ ಆಗತ್ತಾ? ಹಾಲು ಹೊಡೆದೋಗ್ಬಿಟ್ಟಿದೆ, ಅದರಿಂದ ಖುಷಿ ಆಗಲ್ಲ. ಹಾಗೆ ನೀನು ದುರ್ಮಾರ್ಗದಿಂದ ಕೆಲಸ ಮಾಡಿದ್ರೆ ದೇವರಿಗೆ ಖುಷಿ ಆಗಲ್ಲ, ಆದ್ರೆ ಜನರಿಗೆ ಗೊತ್ತಾಗಲ್ಲ. ನೀನು ಮೋಸ ಮಾಡಿದ್ರೆ ದೇವ್ರಿಗೆ ಗೊತ್ತಾಗತ್ತೆ, ಜನರಿಗೆ ಗೊತ್ತಾಗತ್ತಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ? ತುಂಬಾ ಧಾರ್ಮಿಕರು ಎಷ್ಟು ದಾನ ಮಾಡ್ತಾರೆ ಅಂತೀಯ? ಎಳಿಗೈ ಕೊಟ್ಟಿದ್ದು ಬೆಳಗ್ಗೆ ಗೊತ್ತಾಗಬಾರ್ದು, ಆ ಥರ ದಾನ ಮಾಡ್ತಾರೆ, ನೋಡಿದ್ರೆ ಇವರೇ ಧರ್ಮರಾದ ಅಂತ ಜನ ಹೊಗಳ್ತಾರೆ. ಆದರೆ ಜನ ಹೊಗಳೋದು ನನಗೆ ಲೆಕ್ಕಕ್ಕೆ ಬರಲ್ಲ. ಅದು ಸಿನಿಮಾ ಥಿಯೇಟರ್ನಲ್ಲಿ ಎಲ್ಲರೂ ಕೂಡ ಹೀರೋನ ಹೊಗಳ್ತಾರೆ, ಹೀರೋ ಕೇಳಿಸತ್ತಾ? ಕೇಳಿಸಲ್ಲ. ನನಗೆ ಪ್ರೀತಿ ಆಗಲ್ಲ,
ಧರ್ಮ ಮಾರ್ಗದಲ್ಲಿ ಇರು, ನಾನು ಹೇಳಿದ ಕರ್ತವ್ಯವನ್ನು ಶ್ರದ್ಧೆಯಿಂದ ಮಾಡು. ಆ ಪುಂಡರೀಕನಿಗೆ ನಾನು ಒಳದಿದ್ದು ದುಡ್ಡಿದೆ ಅಂತಲ್ಲ, ತಂದೆ ತಾಯಿಗಳ ಸೇವೆ ಚೆನ್ನಾಗಿ ಮಾಡ್ದ, ಕರ್ತವ್ಯವನ್ನ ಮಾಡು, ದುಡ್ಡು ಇರುವುದಾದ್ರೆ ದುಡ್ಡನ್ನೂ ಬಳಸಿ ಕರ್ತವ್ಯ ಮಾಡು ಅಂತ ಹೇಳಿ ನಾನು ಹೇಳ್ತೇನೆ. ಒಟ್ಟಿನಲ್ಲಿ ಕರ್ತವ್ಯ ಮಾಡಲೇಬೇಕು, ಮಾಡದೇ ಇರಬಾರದು. ಅದಕ್ಕೆ ಸಾಧ್ಯವಾದಷ್ಟು ಧರ್ಮ ಮಾರ್ಗದಲ್ಲಿ ನಾವು ಬದುಕಿ ಆ ಕರ್ಮವನ್ನ ಮಾಡಬೇಕು. ಇದು ನನ್ನ ಒಟ್ಟಾರೆ ಅಭಿಪ್ರಾಯ. ನಿನ್ ಸಂದೇಹ ಎಲ್ಲ ಪರಿಹಾರ ಆಯ್ತಾ ಅಥವಾ ಇನ್ನೂ ಇದೆಯಾ? ಇನ್ನೂ ಇದೆ ಕೃಷ್ಣ. ಕೇಳು ಕೇಳು ಕೇಳು. ಎಲ್ಲರಿಗೂ ಕರ್ಮವನ್ನ ವಿಧಿಸಿದ್ದೀಯ. ಈ ವರ್ಣಾಶ್ರಮ ಮಾಡಿದ್ದಿ, ಈ ವರ್ಣದವರು ಈ ಕರ್ಮಗಳನ್ನ ಮಾಡ್ಬೇಕು ಅಂತ ಹೇಳ್ತೀಯ. ಅದರಲ್ಲೂ ಎಷ್ಟು ಇದೆ ಅಂತ ಹೇಳಿದ್ರೆ, ಅಜ್ಞಾನಿ ಕರ್ಮ ಮಾಡ್ಲೇಬೇಕು, ಆದ್ರೆ ಜ್ಞಾನಿಗೆ ಮಾತ್ರ ಕರ್ಮವನ್ನ ವಿಧಿಸಿಲ್ಲ ನೀನು. ಇದೆಲ್ಲ ಪಾರ್ಶಿಯಾಲಿಟಿ ಅಲ್ವಾ ನೀನ್ ಮಾಡ್ತಾ ಇರೋದು? ಅರ್ಜುನ, ಜ್ಞಾನಿಗೆ ಕರ್ಮ ಇಲ್ಲ ಅಂದ್ರೆ ಜ್ಞಾನಿಯಾದವನು ಕರ್ಮ ಮಾಡ್ತಾನೆ. ಈಗ ರಾಘವೇಂದ್ರ ಸ್ವಾಮಿಗಳೇ ತಗೊಳ್ಳಿ, ಜಯತೀರ್ಥರೇ ತಗೊಳ್ಳಿ, ದೊಡ್ಡ ದೊಡ್ಡ ಜ್ಞಾನಿಗಳೇ ತಗೊಳ್ಳಿ, ಅವರವರ ಜೀವನದಲ್ಲಿ ಸಂಧ್ಯಾದಿ ಕರ್ಮಗಳನ್ನು, ಸನ್ಯಾಸಿಗಳಾದ ಮೇಲೆ ಧ್ಯಾನ ಮೊದಲಾದ ಕರ್ಮಗಳನ್ನು, ಪಾಠ ಪ್ರವಚನ ಮೊದಲಾದ ಕರ್ಮಗಳನ್ನು ಮಾಡಿದ್ದಾರೆ. ಜ್ಞಾನಿ ಆದವರು ಕರ್ಮ ಮಾಡೇ ಮಾಡ್ತಾರೆ. ನಾನು ಯಾರಿಗೆ ಕರ್ಮ ಇಲ್ಲ ಅಂತ ಹೇಳ್ತೀನಿ ಗೊತ್ತಾ? ಒಬ್ಬ ಜ್ಞಾನಿ ಇದ್ದಾನೆ, ಅವನಿಗೆ ಬೆಳಿಗ್ಗೆ ಆಗೋದು ಗೊತ್ತಾಗಲ್ಲ, ಸಂಜೆ ಆಗೋದು ಗೊತ್ತಾಗಲ್ಲ, ಅವನು ದೇವರ ಧ್ಯಾನದಲ್ಲಿ ಪೂರ ಉಳಿದ್ಬಿಟ್ಟಿದ್ದಾನೆ. ಅವನಿಗೆ ಅವನು ಸಮಾಧಿ ಅವಸ್ಥೆಯಲ್ಲಿ ಇರ್ತಾನೆ, ಆದ್ರಿಂದ ಅವನು ಕರ್ಮ ಮಾಡಬೇಕಾಗಿಲ್ಲ. ಯಾರಿಗೆ ಕಾಫಿ ಟೈಮ್ ಆಯಿತು ಅಂತ ಗೊತ್ತಾಗತ್ತೆ, ಊಟದ ಟೈಮ್ ಆಯಿತು ಅಂತ ಗೊತ್ತಾಗತ್ತೆ, ಮೇಲ್ಗಡೆ ಹೋದ್ರೆ ಇನ್ನು ಬಿಸಿ ಬಿಸಿ ಕಾಫಿ ಅಂತ ಅನ್ನೋದು ಗೊತ್ತಾಗತ್ತೆ. ಇಷ್ಟೆಲ್ಲ ಗೊತ್ತಾಗೋರಿಗೆ ಸೂರ್ಯೋದಯ ಗೊತ್ತಾಗಲ್ವಾ, ಸೂರ್ಯಾಸ್ತ ಗೊತ್ತಾಗಲ್ವಾ? ಅವರಿಗೆ ಕರ್ಮ ಕಂಪಲ್ಸರಿ ಇದೆ. ಅದೇ ಯಾರು ಬೆಡ್ ರಿಡನ್ ಆಗಿದ್ದಾರೆ, ಅವರಿಗೆ ಬೆಳಿಗ್ಗೆನೂ ಗೊತ್ತಾಗಲ್ಲ, ಸಾಯಂಕಾಲನೂ ಗೊತ್ತಾಗಲ್ಲ, ರೂಮ್ ಒಳಗಡೆ ಇದ್ದಾರೆ, ಹೊರಗಡೆ ಗಡಿಯಾರ ತೆಗೆದಿಟ್ಬಿಟ್ಟಿದ್ದಾರೆ ಅಂತ ಇಟ್ಕೊಳ್ಳೋಣ. ಅವ್ರು ಅಡಿಗೆ ಮನೆಗೆ ಬರಬೇಕಾಗಿಲ್ಲ ಕಾಫಿ ಕುಡಿಯಕ್ಕೆ, ಮನೆಯಲ್ಲಿರುವವರೇ ಅವ್ರ ಹತ್ರ ಹೋಗಿ ಕಾಫಿ ತಗೊಂಡ ಕೊಡ್ತಾರೆ. ಅವ್ರಿಗೆ ಕನ್ಸೆಷನ್ ಇದೆ, ಅವ್ರು ಕಾಫಿ ಕುಡಿಯೋ ಜಾಗಕ್ಕೆ ಬರಬೇಕಂತಿಲ್ಲ, ಅವ್ರ ಜಾಗಕ್ಕೆ ಕಾಫಿ ಬರುತ್ತೆ. ಹಾಗೆ ಸಮಾಧಿ ಅವಸ್ಥೆಯಲ್ಲಿರುವವನು ಕರ್ಮ ಮಾಡಬೇಕಾಗಿಲ್ಲ. ಉಳಿದವರು ಲೋಕದ ಜ್ಞಾನ ಇರುವವರು ಕರ್ಮವನ್ನ ಮಾಡಬೇಕು. ಹೀಗೆ ನಾನು ಹೇಳ್ತೀನಿ. ಇದು ಆಪ್ಷನ್ನೇ ಆದ್ರೆ ಕರ್ಮ ಆಗೋರ್ ಮಾತ್ರ ಮಾಡ್ಲಿ, ಸಮಾಧಿ ಅವಸ್ಥೆಯಲ್ಲಿ ಇರೋರು ಮಾಡೋದು ಬೇಡ. ಜ್ಞಾನಿಗಳಿಗೆ ಕರ್ಮದ ಬಂಧನೆ ನಿರ್ಬಂಧನೆ ಇಲ್ಲ ಅನ್ನೋದೇ ಆದ್ರೆ, ನಿನ್ ಮಾತಿನ ಪ್ರಕಾರ ಕರ್ಮನೂ ಒಂದೇ ಡೆಸ್ಟಿನೇಷನ್ ಕರ್ಕೊಂಡು ಹೋಗುತ್ತೆ, ಜ್ಞಾನನೂ ಒಂದೇ ಡೆಸ್ಟಿನೇಷನ್ ಕರ್ಕೊಂಡು ಹೋಗುತ್ತೆ. ಡೆಸ್ಟಿನೇಷನ್ ಒಂದೇ ಆದ್ಮೇಲೆ ನಾನು ಟ್ರೈನಲ್ಲಿ ಹೋದ್ರೇನು, ಫ್ಲೈಟಲ್ಲಿ ಹೋದ್ರೇನು, ನಾನು ಸೇರೋ ದಾರಿ ಊರು ಒಂದೇ ಅಲ್ವಾ? ಅದಕ್ಕೆ ನಾನೇನ್ ಮಾಡೋಣ ಅಂತಿದ್ದೀನಿ, ಈ ಕರ್ಮ ಮಾರ್ಗ ಬಿಟ್ಬಿಡ್ತೀನಿ, ಜ್ಞಾನ ಮಾರ್ಗ ತಗೊಂಡು ಕಾಡಿಗೆ ಹೋಗಿ ಶಸ್ತ್ರ ಸನ್ಯಾಸ ಮಾಡಿ ಕಾಡಿಗೆ ಹೋಗಿ ಜಪತಪಾದಿಗಳಲ್ಲಿ ನಿರತನಾಗ್ತೀನಿ. ಅರ್ಜುನ, ಒಂದು ಮಾತು ನೀನನ್ನ ತಪ್ಪು ತಿಳ್ಕೋಬೇಡ, ನೀನು ಆತ್ಮೀಯನಾಗಿದ್ದರಿಂದ ನಾನು ಹೇಳ್ತಾ ಇದ್ದೇನೆ. ಈಗ ನೀನು ಪ್ರಶ್ನೆ ಕೇಳು, ಯುದ್ಧ ಮಾಡಬೇಕಾ ಅಂತ ಕೇಳು, ನಾನು ಏನಾದರೂ ಮಾಡ್ಕೊ ಹೋಗು ಅಂತನ್ನ ಉಪದೇಶ ಮಾಡಿದೆ. ನಾನು ಜ್ಞಾನಿನೋ ಅಜ್ಞಾನಿನೋ ನೀನೇ ಹೇಳು, ನಾನು ಜ್ಞಾನಿನೋ ಅಜ್ಞಾನಿನೋ? ಜ್ಞಾನಿ. ನಾನ್ಯಾಕೆ ಉಪದೇಶ ಮಾಡಿದೆ? ನಮ್ಮ ಅರ್ಜುನ ದಾರಿ ತಪ್ಪಬಾರ್ದು ಅಂತ ಉಪದೇಶ ಮಾಡಿದೆ. ಜ್ಞಾನಿಯಾದ ನಾನೇ ನನ್ನ ಕರ್ತವ್ಯ ಮಾಡ್ತಾ ಇದ್ದೀನಿ. ಈಗ ಯಾರೋ ಡಾಕ್ಟರ್ ಹೇಳ್ತಾರೆ, ಪೇಷಂಟ್ ಹೇಳ್ತಾರೆ, ಡಾಕ್ಟ್ರೆ ತುಂಬಾ ದಿವಸ ಆಗಿದೆ, ಅದರಿಂದ ಬೇಜಾರಾಗ್ತಾ ಇದೆ, ನಾಳೆ ನನ್ನ ಬರ್ಡೇ ಇದೆ, ಅದರಿಂದ ಮನೆಯಲ್ಲಿ ಎಲ್ಲ ಸ್ವೀಟು ಮಾಡಿಸ್ಕೊಂಡ್ಬಿಡ್ತೀನ್ಲಾ ಅಂತ ಕೇಳ್ತಾರೆ. ಆ ಡಾಕ್ಟರ್ ಏನ್ ಹೇಳ್ತಾನೆ, ಇವತ್ತಾನೆ ಡಿಸ್ಚಾರ್ಜ್ ಆಗ್ತಾ ಇದೆಯಾ, ನಾಳೆ ಅಡ್ಮಿಟ್ ಆಗ್ಬೇಕು ಅಂತಿದೆಯೇನಪ್ಪ, ಯಾಕೆ ತಿಂತೀಯ, ತಿನ್ಬೇಡ, ಚೂರೇ ಚೂರು ಬೇಜಾರಾಗ್ಬಾರ್ದು ಅಂತ ಬೇಕಾದ್ರೆ ತಿಂದಾಗಾಡು, ನಿಜವಾಗ್ ತಿನ್ಬೇಡ ಅಂತಾನೂ ಇಲ್ವೋ? ನಾನೇ ನಮೇ ಪಾರ್ಥ ಅಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ ನಾನವಾಪ್ತಂ ಅವಾಪ್ತವ್ಯಂ ವರ್ತೆ ಏವ ಚ ಕರ್ಮ. ನಾನು ನನ್ನ ಕರ್ಮವನ್ನ ಮಾಡಿ ನನಗೇನಾಗ್ಬೇಕಾಗಿಲ್ಲ. ನಿನ್ನ ಸಂಶಯಗಳಿಗೆಲ್ಲ ಪರಿಹಾರ ಮಾಡಿದ್ದಕ್ಕೆ ಯಾರಾದ್ರು ನನಗೆ ದೇಶಗಿರಿ ಕೊಡ್ತಾರಾ? ಯಾರು ಕೊಡಲ್ಲ. ಆದರೂ ನನ್ನ ಕರ್ತವ್ಯ ಅಂತ ನಾನು ಮಾಡಿರ್ತಕ್ಕಂಥವನಾಗಿದ್ದೇನೆ, ಆದ್ರಿಂದ ನನಗೇ ಕರ್ತವ್ಯ ಇದೆ ಎಂದ ಮೇಲೆ ಎಲ್ರಿಗೂ ಕರ್ತವ್ಯ ಇದೆ. ಇನ್ನೊಂದು ಬಾಂಬ್ ಹಾಕ್ಬಿಟ್ಟಿ, ಜ್ಞಾನೇ ಇಟ್ಕೊಂಡ್ಬಿಡ್ತೇನೆ, ಕರ್ಮಾನೇ ಬಿಟ್ಬಿಡ್ತೇನೆ, ಏರೋಪ್ಲೇನಲ್ಲಿ ಹೋದ್ರೇನು, ಟ್ರೈನಲ್ಲಿ ಹೋದ್ರೇನು, ನಾನು ಯಾವ್ದು ಬೇಕಾದ್ರೂ ಆಯ್ಕೋಬಹುದು, ಡೆಸ್ಟಿನೇಷನ್ ಮುಖ್ಯ ಅಂದ್ಬಿಟ್ಟು. ಅರ್ಜುನ ಸುಮ್ಮನೆ ಯೋಚನೆ ಮಾಡು, ನೀನು ಏರೋಪ್ಲೇನಲ್ಲೇ ಹೋಗ್ಬೋದು,
ಅಥವಾ ಟ್ರೈನ್ ಅಲ್ಲಿಯೇ ಹೋಗಬಹುದು. ಕಾಲಿಂದ ಒಳಗಡೆ ಮೆಟ್ಲು ಹತ್ಕೊಂಡು ಹೋಗ್ಲೇಬೇಕಲ್ವಾ? ನಾನು ಕಾಲು ಉಪಯೋಗಿಸೋದೇ ಇಲ್ಲ, ಹಾಗೇ ಏರೋಪ್ಲೇನ್ ಅಲ್ಲಿ ಹೋಗ್ತೇನೆ, ಹಾಗೇ ಬಸ್ ಅಲ್ಲಿ ಹೋಗ್ತೇನೆ ಅಂದ್ರೆ ವೀಲ್ ಚೇರ್ ಅಲ್ಲಿ ಕೂತ್ಕೋಬೇಕಾಗತ್ತೆ ಅಲ್ವಾ? ಫ್ಲೈಟ್ ಅಲ್ಲಿ ಹೋಗೋರು ಆಮೇಲೆ ಕಾಲು ಉಪಯೋಗಿಸ್ಕೊಂಡು ಕೆಳಗಡೆ ಇಳಿಲೇಬೇಕು ಏರೋಪ್ಲೇನ್ ಇಂದ. ಬಸ್ ಅಲ್ಲಿ ಹೋಗೋರು ಕಾಲು ಮೆಟ್ಲು ಹತ್ಕೊಂಡು ಬಸ್ ಒಳಗಡೆ ಹೋಗಿ ಕೂತ್ಕೊಳ್ಳೇಬೇಕು. ಜರ್ನಿಲಿ ಕಾಲ್ ಇಲ್ಲದೆ ಜರ್ನಿ ಆಗಲ್ಲ. ಅದು ಹಾಗೇನೆ ಜ್ಞಾನಾನೇ ಮಾಡ್ತೀನಿ ಕರ್ಮ ಇಲ್ಲ ಅಂತೀಯಲ್ಲ, ಅದಕ್ಕೆ ನಾನು ಹೇಳೋದು ಸುಮ್ಮನೆ ಭಾರತೀಯನಾಗ್ಬೇಡ, ಭಾರತೀಯನಾಗಿ ಸಂಸ್ಕೃತ ಓದು. ಸಂಸ್ಕೃತ ಓದಿದ್ರೆ ಆ ಸಂಸ್ಕೃತದ ಸ್ವಾರಸ್ಯ ನಿನಗೆ ಅರ್ಥ ಆಗ್ಬಿಟ್ರೆ ನೀನಾಗ ಇಂಥ ಮೊಂಡು ವಾದಗಳನ್ನು ಮಾಡ್ಲಿಕ್ಕಾಗಲ್ಲ. ಜ್ಞಾನ ಈ ಶಬ್ದ ಇದೆಯಲ್ಲ, ಇದಕ್ಕೆ ಆನಂದ ತೀರ್ಥ ಭಗವತ್ಪಾದರು ಈ ಶಬ್ದವನ್ನು ಬಿಡಿಸಿ ಹೇಳ್ತಾ ಇದ್ದಾರೆ. ಜ್ಞಾ ಅಂದ್ರೆ ಜ್ಞಾನ, ಅನಾ ಅಂದ್ರೆ ಚೇಷ್ಟ. ಪ್ರಾಣದೇವರು ಪ್ರಾಣದೇವರು ಅಂತಾರಲ್ಲ, ಅನಾ ಅಂದ್ರೆ ಚೇಷ್ಟ. ಜ್ಞಾನ ಅನ್ನೋದ್ರಲ್ಲಿ ಏನಿದೆ? ಜ್ಞಾನ ಪ್ಲಸ್ ಕರ್ಮ, ಜ್ಞಾ ಪ್ಲಸ್ ಅನ ಅಂದ್ರೆ ಜ್ಞಾನ ಪ್ಲಸ್ ಕರ್ಮ. ಅರ್ಜುನ ಕರ್ಮ ಅನ್ನೋ ಶಬ್ದ ಇದೆ. ಕರ್ಮ ಅಂದ್ರೆ ಏನ್ ಗೊತ್ತಾ? ಕರ್ ಅಂದ್ರೆ ಚೇಷ್ಟೆ, ಶುರು ಕರ್ ಅಂದ್ರೇನು ಮಾಡೋದು ಅಂದ್ರೆ ಚೇಷ್ಟೆ, ಮಾ ಅಂದ್ರೆ ಜ್ಞಾನ. ಕರ್ಮದಲ್ಲೂ ಜ್ಞಾನ ಇದೆ, ಜ್ಞಾನದಲ್ಲೂ ಕರ್ಮ ಇದೆ. ನಾನು ಪ್ಯೂರ್ ಜ್ಞಾನನೇ ಮಾಡ್ತೇನೆ, ನಾನು ಪ್ಯೂರ್ ಕರ್ಮನೇ ಮಾಡ್ತೀನಿ ಆ ಶಬ್ದನೇ ಹೇಳಕ್ ಬರಲ್ಲ. ನಾನು ಪ್ಯೂರ್ ಕಾಫಿ ಕುಡಿತೀನಿ ಅಂತಾರೆ, ಕಾಫಿ ಪುಡಿ ಪ್ಯೂರ್ ಅಂತ ಅರ್ಥ ಅಷ್ಟೇ. ಹಾಲು ಹಾಕ್ಲೇಬೇಕು, ಮತ್ತೆ ಬಿಸಿ ಮಾಡ್ಲೇಬೇಕು, ಮತ್ತೆ ಏನ್ ಹಾಕಬೇಕು ಅದನ್ನ ಹಾಕ್ಲೇಬೇಕು, ಅದನ್ನ ಪ್ಯೂರ್ ಕಾಫಿ ಕುಡಿತೀನಿ ಅಂದ್ರೆ ನಾವೇ ಅರ್ಥ ಮಾಡ್ಕೋತೀವಿ. ಕಾಫಿ ಪುಡಿ ಪ್ಯೂರ್ ಇದೆ ಅಂತ ಅಷ್ಟೇ ಅಭಿಪ್ರಾಯ, ಹಾಗೆ ಇಲ್ಲೆಲ್ಲ ಹಾಕೊಂಡಿದ್ದಾರೆ ಅಂತಾನೆ ಅಭಿಪ್ರಾಯ ಅಂತಾನೆ ಹೇಳ್ತೀವಿ. ಹಾಗೆ ಕೇವಲ ಕರ್ಮ ಅಂದ್ರೂ ಜ್ಞಾನಾನೇ, ಜ್ಞಾನ ಅಂದ್ರೂ ಕರ್ಮಾನೇ ಆಗತ್ತೆ. ಆದ್ರಿಂದ ಇದನ್ನ ನೀನು ಮಾಡಲೇಬೇಕು ಅಂತ ನಾನು ಹೇಳ್ತೇನೆ. ಹಾಗಿದ್ರೆ ಜ್ಞಾನಯೋಗಿಯೂ ಕರ್ಮ ಮಾಡಲೇಬೇಕು, ಕರ್ಮಯೋಗಿಯೂ ಜ್ಞಾನ ಪೂರ್ವಕವಾಗಿ ಕರ್ಮವನ್ನ ಆಚರಣೆ ಮಾಡಬೇಕು. ಹಾಗಿದ್ರೆ ಇವ್ರ ಜ್ಞಾನಯೋಗಿ ಇವ್ರ ಕರ್ಮಯೋಗಿ ಅಂತ ಅದು ಮುಂಚೆನೆ ಪೂರ್ವ ನಿಯೋಜಿತನ? ಖಂಡಿತವಾಗಿ ಪೂರ್ವ ನಿಯೋಜಿತ. ಆದ್ರೆ ವ್ಯಕ್ತಿಗೆ ಗೊತ್ತಾಗ್ಬೇಕಂತಿಲ್ಲ, ವ್ಯಕ್ತಿಗೆ ಗೊತ್ತಾಗ್ಬೇಕಂತಿಲ್ಲ, ಆದ್ರೆ ಖಂಡಿತವಾಗಿ ಪೂರ್ವ ನಿಯೋಜಿತ ಆಗಿದೆ. ಅದಕ್ಕೆ ನಾನು ಹೇಳ್ತೇನೆ, ಸ್ವಧರ್ಮೇ ನಿಧನಂ ಶ್ರೇಯ. ಸ್ವಧರ್ಮ ಅಂದ್ರೆ ಯಾರ್ಯಾರಿಗೆ ಯಾವುದು ಯಾವುದು ತಕ್ಕದಾಗಿದೆಯೋ ನಿಧನಂ ಶ್ರೇಯ, ಅದರಲ್ಲಿ ನಾವಿರಬೇಕು. ನಿಮಗೆಲ್ಲ ಲೌಕಿಕವಾಗಿ ಅನ್ನಿಸ್ಬೋದು, ಮಠಗಳಿಗೆಲ್ಲ ಹೋದಾಗ ಸ್ವಾಮಿಗಳು ಪೂಜೆ ಮಾಡ್ತಾ ಇರುವಾಗ ಅದನ್ನೆಲ್ಲ ನೋಡುವಾಗ ಅಯ್ಯೋ ಮಂಗಳಾರತಿ ಕೊಡೋರೊಬ್ರು, ಮಂಗಳಾರತಿ ಆದ್ಮೇಲೆ ಇಸ್ಕೊಳ್ಳೋರು ಇನ್ನೊಬ್ರು, ಗಂಟೆ ಹೊಡೆಯೋರೊಬ್ರು, ಇದೆಲ್ಲಕ್ಕಿಂತ ಸ್ವಾಮಿಗಳಾಗ್ಬಿಟ್ರೇನೆ ಚೆನ್ನ, ಎಲ್ರಿಗೂ ಮಂತ್ರಾಕ್ಷತೆ ಕಲ್ಸಕ್ರೆ ಕೊಟ್ಕೊಂಡು ಕೂತಿರ್ಬೋದು, ಬೇರೇನು ಕೆಲಸ ಇಲ್ಲ ಅಂತೀಯ. ಸ್ವಾಮಿಗಳನ್ನೇ ಹೋಗ್ಬಿಟ್ಟು ಕೇಳಿದ್ರೆ ಸ್ವಾಮಿಗಳೇ ಹೇಳ್ತಾರೆ, ಎರಡು ಗಂಟೆ ತನಕ ಎರಡು ತೊಟ್ಟು ನೀರು ಬಾಯಿಗೆ ಹಾಕಕ್ಕಿಲ್ಲ, ಇದು ಮಾತ್ರ ಕಷ್ಟ ಅಂತಾರೆ. ನಮಗೆ ಯಾವಾಗ ನಮ್ದು ಇಷ್ಟ ಆಗಲ್ವೋ ಉಳಿದೋದೆಲ್ಲ ಇಷ್ಟ ಆಗುತ್ತೆ. ನಮ್ಮ ಧರ್ಮದಲ್ಲಿ ನಾವಿರ್ಬೇಕು, ಅದು ಕನಿಷ್ಠ ಅನ್ಸಿದ್ರು ಪರವಾಗಿಲ್ಲ ಇರಬೇಕು. ಅದಕ್ಕೆ ನಾನೇನು ಹೇಳ್ತೇನೆ, ನೀನು ನಿಜವಾದ ತತ್ವ ಜಿಜ್ಞಾಸು ಆದರೆ ಜೀವನದಲ್ಲಿ ಒಂದ್ಸತಿ ಪರಮ ಪೂಜ್ಯರಾದ ವಿಶ್ವೇಶ್ವರತರು ಬರೆದಿರುವ ಗೀತಾ ಸಾರೋದ್ಧಾರ ಅನ್ನೋ ಗ್ರಂಥವನ್ನು ನೋಡಬೇಕು. ಅದರಲ್ಲಿ ಏನು ಹೇಳ್ತಾರೆ ಗೊತ್ತಾ? ಹಾಲಿಗಿಂತ ನೀರು ಶ್ರೇಷ್ಠ ಖಂಡಿತವಾಗಿ. ಒಂದ್ ಲೀಟರ್ ಹಾಲ್ಗೆ ಒಂದ್ ಲೀಟರ್ ನೀರ್ಗೆ ಅಷ್ಟೇನು ದುಡ್ಡಾಗಲ್ಲ, ಒಂದ್ ಲೀಟರ್ ಹಾಲ್ಗೆ ತುಂಬಾ ದುಡ್ಡಾಗತ್ತೆ. ಈಗೇನು 7 ರೂಪಾಯಿ ಜಾಸ್ತಿ ಏರಿಸಿದಾರೆ ಕೂಡ, ಅದ್ರಲ್ಲಿ ಜಾಸ್ತಿ ದುಡ್ಡಾಗತ್ತೆ ಅಂದ್ಬಿಟ್ಟು ಹಾಲು ಶ್ರೇಷ್ಠ ಅಂದ್ಬಿಟ್ಟು ನೀ ನೀರಲ್ಲಿರೋ ಮೀನನ್ನು ತಗೊಂಡೋಗಿ ಹಾಲಲ್ಲಿ ಹಾಕ್ಬಿಟ್ರೆ, ಅಥವಾ ಮೊಸರಿನೂ ಶ್ರೇಷ್ಠ ಅಂದ್ ಮೊಸರಲ್ಲಿ ಹಾಕ್ಬಿಟ್ರೆ ಮೀನ್ ಸತ್ತೋಗುತ್ತೆ. ಮೀನಿಗೆ ನೀರಲ್ಲಿರುವುದೇ ಧರ್ಮ, ಅದು ಹಾಲಲ್ಲಿರುವುದನ್ನು ಧರ್ಮ ಅಲ್ಲ. ಹಾಗೆ ನೀನು ನಿನ್ನ ಧರ್ಮದಲ್ಲಿರುವುದೇ ಧರ್ಮ, ನಿನಗೆ ಬೇರೆಯವ್ರ ಧರ್ಮ ನೋಡ್ಬೇಡ. ನಿನ್ನ ಕರ್ತವ್ಯ, ನಿನ್ನ ಪರಿಸ್ಥಿತಿಯಲ್ಲಿ ಭಗವಂತ ನಿನಗೇನು ಸಮಾಜಕ್ಕೆ ಒಳ್ಳೆಯದಾಗುವ ಹಾಗೆ ಆತ್ಮೋದ್ಧಾರಕ್ಕೆ ಮಾಡಿದ್ದಾನೋ ಅದನ್ನ ಮಾಡುವುದೇ ಧರ್ಮ. ಇದು ಪೂರ್ವ ನಿಯೋಜಿತ ಅಂದ್ರೆ ಖಂಡಿತ ಪೂರ್ವ ನಿಯೋಜಿತ ಅಂತ ಹೇಳ್ತೀನಿ. ಹಾಗಿದ್ರೆ ಇಂಥ ಕರ್ಮಗಳು ಎಲ್ಲರಿಗೂ ಕಡ್ಡಾಯ ಅನ್ನುವಂಥ ಬೇಸಿಕ್ ಕರ್ಮಗಳು ಯಾವ್ದಾವ್ದು ಅರ್ಜುನ? ಬೇಸಿಕ್ ಕರ್ಮಗಳು ಯಾವ್ಯಾವುದು ಅಂತ ನೀನು ಕೇಳಿದಾಗ ನಾನು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಇದಿಟ್ಕೊಳ್ಳೋದೇ ಇಲ್ಲ, ನಾನೇನು ಇಟ್ಕೋತೀನಿ ಅಂದ್ರೆ ಮನುಷ್ಯ ಅಂತ ಇಟ್ಕೋತೀನಿ. ಮನುಷ್ಯ ಅಂತ ಇಟ್ಕೊಂಡಾಗ ಮನುಷ್ಯನಿಗೆ ಬೇಸಿಕ್ ಕರ್ತವ್ಯಗಳು ಯಾವುದು ಅಂದ್ರೆ ತಂದೆ ತಾಯಿಗಳ ಸೇವೆ ಮಾಡೋದು, ತಂದೆ ತಾಯಿಗಳು ಹೇಳಿದ ಕೆಲಸವನ್ನು ಮಾಡೋದು,
ಆಮೇಲೆ ಚೆನ್ನಾಗಿ ಅಧ್ಯಯನ ಮಾಡಿ ತಂದೆ ತಾಯಿಗಳಿಗೆ ಸಂತೋಷ ಉಂಟು ಮಾಡೋದು, ಆಮೇಲೆ ತಾನು ಓದಿದ ಸಂಸ್ಥೆಗೆ ತಾನು ಕೆಲಸ ಮಾಡುತ್ತಿರುವ ಸಂಸ್ಥೆಗೆ ತನಗೆ ಜನ್ಮ ಕೊಟ್ಟ ಜನ್ಮಭೂಮಿಗೆ ಕೀರ್ತಿ ತರುವಂತ ಕೆಲಸ ಮಾಡೋದು. ಅದಕ್ಕೆ ಉಪನಿಷತ್ತಲ್ಲಿ ಹೇಳ್ತಾರೆ ಕೀರ್ತಿ ಪೃಷ್ಠಂ ಗಿರೇರಿವ, ಬೆಟ್ಟದಷ್ಟು ಕೀರ್ತಿ ನನಗಿದೆ ಅಂತಾರೆ. ಇನ್ನೂ ನೋಡ್ಲಿಕ್ಕೆ ಹೋದ್ರೆ ಶ್ರೀ ಸೂಕ್ತ ಮೊದಲಾದ ಕಡೆಗಳಲ್ಲಿ ಹೇಳ್ತಾ ಇರತಕ್ಕಂಥವರಾಗಿದ್ದಾರೆ, ಹೇಳ್ತಾ ತಿಳಿಸ್ತಾರೆ ಏನಂದ್ರೆ ಕೀರ್ತಿಂ ವೃದ್ಧಿಂ ದದಾತುವಿ, ನನಗೆ ಒಳ್ಳೆ ಕೀರ್ತಿ ಬರಲಿ, ಅಭಿವೃದ್ಧಿ ಬರಲಿ, ಅದನ್ನು ನಾನು ದೇಶಕ್ಕೆ ನನ್ನ ಸಮಾಜಕ್ಕೆ ಉಪಯೋಗಿಸ್ತೇನೆ ಅಂತ ಪ್ರಾರ್ಥನೆ ಮಾಡ್ತಾರೆ. ಈ ತರ ನಾವಿಂಥ ವಿಸ್ತಾರವಾದ ಭಾವನೆಯನ್ನ ಬೆಳೆಸಿಕೊಳ್ಳಬೇಕು ಅನ್ನುವುದು ನನ್ನ ನಿಶ್ಚಿತವಾಗಿರ್ತಕ್ಕಂಥ ಅಭಿಪ್ರಾಯ. ಹಾಗಿದ್ರೆ ನಿಷ್ಕಾಮವಾದ ಕರ್ಮವನ್ನ ಭಗವತ್ ಪ್ರೀತಿಗಾಗಿ ಮಾಡುವುದೇ ಈ ಕರ್ಮ ಸನ್ಯಾಸ ಯೋಗದ ಸಾರವಾ? ಖಂಡಿತವಾಗಿ. ಆ ಸಾರವನ್ನ ತಿಳ್ಕೊಳ್ಳೋದು ಸುಲಭ, ಅನುಷ್ಠಾನ ಮಾಡಿಕೊಂಡು ಜೀವನದಲ್ಲಿ ತಂದುಕೊಳ್ಳೋದು ತುಂಬಾ ಕಷ್ಟ. ಅದಕ್ಕೆ ಕರ್ಮ ಸನ್ಯಾಸ ಅಂದ್ರೆ ಏನ್ ಅಭಿಪ್ರಾಯ? ಕರ್ಮದ ಮೇಲಿನ ಆಸೆಯನ್ನ ಬಿಟ್ಟು ಬಿಡೋದು ಅಂತ ಹೇಳಿ ಅದನ್ನ ಹೇಳ್ತಾ ಇರ್ತಕ್ಕಂಥವರಾಗಿದ್ದಾರೆ. ಅದರಿಂದ ಆ ಕರ್ಮ ಮಾಡಿಬಿಟ್ರೆ ಸಾಕು, ನಾನು ದೊಡ್ಡ ದೊಡ್ಡ ಕೆಲಸಗಳನ್ನ ಮಾಡಿದ್ರೆ ಅವರು ಸಮಾಜದಲ್ಲಿ ಕೀರ್ತಿವಂತರಾಗ್ಬೋದು, ಅವರಿಗೆಲ್ಲ ಮೋಕ್ಷ ಅಂತ ಹೇಳಿಲ್ಲ. ಅರ್ಜುನ ನಾನು ಹೇಳ್ತೀನಿ ಕೇಳು, ಇದನ್ನ ನನ್ನ ಜೀವನದ ಗುರಿಯನ್ನಾಗಿ ಇಟ್ಕೊ. ಅದೇನು ಡ್ರೈವಿಂಗ್ ಮಾಡಬೇಕಾದ್ರೆ ಅಲ್ಲಿ ಒಂದು ಅನ್ಸಿರ್ತಾರಲ್ಲ ತಲೆ ಬುರುಡೆ, ಡ್ರೈವ್ ಕೇರ್ಫುಲಿ ಅಂತ ತಲೆ ಬುರುಡೆ ಅನ್ಸಿರ್ತಾರಲ್ಲ, ಎಚ್ಚರ ತಪ್ಪಿದ್ರೆ ಬುರುಡೆನೆ ನೋಡ್ಬೇಕಾಗತ್ತೆ ಅಂತ ಅನ್ಸಿರ್ತಾರಲ್ಲ, ಹಾಗೆ ನಾವೊಂದು ಹೇಳ್ಬಿಡ್ತೇನೆ. ಸ್ವಕರ್ಮಣ ತಮಭ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವ, ನಮ್ಮ ಕರ್ಮದಿಂದ ನಾವು ದೇವರ ಆರಾಧನೆ ಮಾಡೋಣ. ಮಗು ತಾಯಿ ಹೇಳಿದ ಕೆಲಸ ಮಾಡಿ ತಾಯಿಯನ್ನು ಪ್ರೀತಿಗೊಳಿಸ್ಲಿ, ಭಗವಂತ ಪ್ರೀತನಾಗ್ತಾನೆ. ನಾವು ನಮಗೆ ಹೇಳಿದ ಕರ್ಮವನ್ನ ಸಮಭ್ಯರ್ಚ್ಯ ಚೆನ್ನಾಗಿ ಮಾಡೋಣ, ಉಳಿದವರು ದೇಶನ್ನು ಹಾಗೆ ಮಾಡೋಣ, ಭಗವಂತನಿಗೆ ಪ್ರೀತಿಯಾಗುವ ಹಾಗೆ ಮಾಡೋಣ, ಆಗ ಸಿದ್ಧಿಂ ವಿಂದತಿ ಮಾನವ. ಅಲ್ಲಿ ಬ್ರಾಹ್ಮಣ ಅಂತಿಲ್ಲ, ಕ್ಷತ್ರಿಯ ಅಂತಿಲ್ಲ, ಎಲ್ಲರೂ ಅವರವರ ಪಾಲಿಗೆ ಬಂದ ಕರ್ಮವನ್ನ ಅವರವರು ಮಾಡಿದ್ರೆ ಸಿದ್ಧಿಯನ್ನು ಹೊಂದುತ್ತಾರೆ ಅಂತ ಹೇಳ್ತಾರೆ. ಆದ್ರಿಂದ ನಾನು ನಿಮಗೆ ಹೇಳಿದ್ದೇನೆ, ನೀನು ಕರ್ಮ ಮಾಡು, ನಿನಗೆ ಸಿದ್ಧಿ ಆಗತ್ತೆ, ಏನೂ ಅಡ್ಡಿ ಆತಂಕಗಳು ಇರುವುದಿಲ್ಲ, ಸರಿನಾ? ಆದ್ರಿಂದ ನೀನು ಈ ಕರ್ಮವನ್ನ ಮಾಡ್ತಾ ಇರು, ನಿನಗೆ ಅಡ್ಡಿ ಆತಂಕಗಳು ಬರಲ್ಲ. ಆದರೆ ಒಂದು ಏನಾಗತ್ತೆ, ಎಷ್ಟೋ ಸಾಕಿ ಮಠಗಳಲ್ಲಿ ಸಂಘ ಸಂಸ್ಥೆಗಳಲ್ಲಿ ಬಡ್ಸಕ್ಕೆ ಬರುವವರು ಬಡ್ಸಕ್ಕೆ ಅಂತ ಒಂದು ತಿಂಗಳು ಬರ್ತಾರೆ, ಆಮೇಲೆ ಜೊತೆಗೆ ಒಂದು ಡಬ್ಬಿ ತರ್ತಾರೆ. ಮನೆಗೆ ತಗೊಂಡು ಹೋದ್ರೆ ಹೇಗೆ, ಹೆಂಗೂ ಮಿಕ್ಕಿರುತ್ತೆ, ಮನೆಗೆ ತಗೊಂಡು ಹೋದ್ರೆ ಏನ್ ತಪ್ಪು ಅಂತ ಡಬ್ಬಿ ತರ್ತಾರೆ. ಕಡೆಗೆ ಬಡ್ಸಕ್ ಬರೋರು ಒಬ್ರು ಮೂರು ಮೂರು ಡಬ್ಬಿ, ನಾಲ್ಕು ನಾಲ್ಕು ಡಬ್ಬಿ, ಹೀಗೆ ನಾಲ್ಕು ತಿಂಗಳಾದ್ಮೇಲೆ ಆಗತ್ತೆ. ಆಗ ಇವ್ರು ಬಡ್ಸಕ್ಕೆ ಅಂತ ಬರೋದಲ್ಲ, ತುಂಬಿಕೊಂಡು ಹೋಗಕ್ ಬರೋದು ಅಂತ ಆಗತ್ತೆ. ನೀನ್ ನಿಜವಾಗಿ ಕರ್ಮ ಮಾಡಬೇಕು ಅಂತೀಯ, ಕರ್ಮ ಯೋಗಿಯಾಗಿ ಬದುಕು. ಇದಕ್ಕೆ ದೊಡ್ಡ ಶತ್ರು ಯಾವುದು? ಈಗ ನೀನಂತೀಯ ಕೆ ಆರ್ ಪುರಂ ತನಕ ಬಂದ್ಬಿಡ್ಬೋದು, ಅಲ್ಲಿಂದ ಇಲ್ಲಿಗೆ ಬರಬೇಕಾದ್ರೆ ಟ್ರಾಫಿಕ್ ಜಾಮ್ ಇದೆಯಲ್ಲ, ಅದೇ ದೊಡ್ಡ ಶತ್ರು, ಅದನ್ನು ದಾಟಕ್ಕೇ ಆಗಲ್ಲ ಅಂತೀಯ. ನೀನ್ ಕರ್ಮ ಮಾಡಬೇಕಾದ್ರೆ ದೊಡ್ಡ ಶತ್ರು ಯಾವುದು ಗೊತ್ತಾ? ಕಾಮ, ವೈಯಕ್ತಿಕವಾದ ಆಸೆಗಳು. ಆ ವೈಯಕ್ತಿಕವಾದ ಆಸೆಗಳನ್ನು ಬಿಟ್ಟುಬಿಡು. ಹರಿಪ್ರೀತಿ ಆಗಲಿ, ಹರಿಪ್ರೀತಿ ಆಗಲಿ, ದೇವರಿಗೆ ಶರೀರ ಕೊಟ್ಟಿದ್ದಾನಲ್ಲ ಸಾಕು, ನಾನು ಒಳ್ಳೇದು ಮಾಡ್ತೀನಿ ಅಂತ ತಿಳ್ಕೊ. ಆಗ ನಿಜವಾಗಿ ಈಗ ಎಲ್ರಿಗೂ ಜ್ಞಾನ ಇದೆ, ದೇವಸ್ಥಾನಗಳು ತುಂಬಾ ಇದೆ, ಆದರೆ ಸದಾಚಾರಿಗಳು ಕಮ್ಮಿ. ಹುಂಡಿಗಳು ತುಂಬಾ ಇದೆ, ಹುಂಡಿಗಳು ತುಂಬುತ್ತಾ ಇದೆ, ಆದರೆ ಸದಾಚಾರ ಮಾಡುವವರು ಕಮ್ಮಿ. ಅಂದ್ರೆ ಎಲ್ಲ ಭಕ್ತರ ದೃಷ್ಟಿ ಏನಿದೆ ಅಂದ್ರೆ ದೇವರೇನ್ ದಂಡ ಕೇಳ್ತಾನೋ ಕೇಳಿ, ಫೈನ್ ಕಟ್ಬಿಡೋದು ಕಟ್ಬಿಡೋಣ, ಆದ್ರೆ ನಾವು ಮಾತ್ರ ಶಿಸ್ತಾಗಿರೋದು ಬೇಡ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಆದ್ರೆ ದೇವರಿಗೆ ಅದು ಇಷ್ಟ ಅಲ್ಲ. ಅದಕ್ಕೆ ನಾನು ಹೇಳ್ತೇನೆ, ಕಾಮವು ಜ್ಞಾನದ ಪ್ರಥಮ ಶತ್ರು. ಆ ಕಾಮ ಜ್ಞಾನವನ್ನೇ ಆಕ್ರಮಣ ಮಾಡಿ ಮುಂಕ ಕವಿಸಿಬಿಡತ್ತೆ. ಅದಕ್ಕೆ ನೀನು ಜ್ಞಾನ ಇಟ್ಕೋ, ಅದ್ರ ಜೊತೆ ವಾರ್ನಿಂಗ್ ಇಟ್ಕೋ, ಇದರಿಂದ ಕಾಮನೆ ಜಾಸ್ತಿ ಆಗ್ತಿದ್ಯಾ, ಇದರಿಂದ ಏನಾದರೂ ಹರಿಚಿಂತನೆಗೆ ತೊಂದರೆ ಆಗ್ತಿದ್ಯಾ ಅಂತ ಯೋಚನೆ ಇಟ್ಕೋ. ಯೋಚನೆ ಇಟ್ಕೊಂಡು ಕರ್ಮ ಮಾಡು, ಆಗ ನಿನ್ನ ಕರ್ಮ ಶುದ್ಧ ಆಗತ್ತೆ. ಶುದ್ಧ ಆದಾಗ ಅದು ಶ್ರೇಷ್ಠ ಆಗತ್ತೆ. ಕಾಮಯೇಷ ಕ್ರೋಧ ಏಷ ರಜೋಗುಣ ಸಮುದ್ಭವ. ಅದರಿಂದ ನೀನು ಕಾಮನೆಯನ್ನ ಖಂಡಿತ ದೂರ ಇಡು, ನಿನಗೆ ಎಲ್ಲ ರೀತಿಯಲ್ಲೂ ಕೂಡ ಅದು ಒಳ್ಳೆಯದಾಗ್ತಾ ಇರ್ತಕ್ಕಂಥದ್ದಾಗುತ್ತದೆ. ಆದ್ದರಿಂದ ವೈಯಕ್ತಿಕವಾದ ಆಸೆ ಇಟ್ಕೋಬೇಡ, ಹರಿ ಪ್ರೀತಿ ಆಗಲಿ ಅಂತ ಇಟ್ಕೋ.
ಹರಿಪ್ರೀತಿಯಾಗಿ ಕರ್ಮ ಮಾಡುವಷ್ಟು ದೇಹದಲ್ಲಿ ಆರೋಗ್ಯ ಇರಲಿ ಅಂತ ಇಟ್ಕೋ. ನಿನ್ನ ಉಳಿದವರಿಗೆಲ್ಲ ಸಂತೋಷ ಆಗಲಿ ಅಂತ ಇಟ್ಕೋ. ಆ ಕರ್ಮವನ್ನ ಮಾಡು, ಆಗ ಭಗವಂತನೇ ಆ ಫಲವನ್ನ ಕೊಡ್ತಕ್ಕಂಥವನಾಗ್ತಾನೆ. ನಾನು ಕೊನೆಯದಾಗಿ ನಿನಗೆ ಗೀತೆಯ ಸಂದೇಶ ಹೇಳ್ತೇನೆ. ಮೂರನೇ ಅಧ್ಯಾಯದ ಕೊನೆಯಲ್ಲಿ ಏವಂ ಬುದ್ಧೇ ಪರಂ ಬದ್ಬುದ್ವಾ ಸಂಸ್ತಭ್ಯ ಆತ್ಮಾನಂ ಆತ್ಮನ ಜಹಿ ಶತ್ರುಂ ಮಹಾಬಾಹೋ ಕಾಮರೂಪಂ ದುರಾಸನಂ. ನಿನ್ನೊಳಗಿರುವ ಶತ್ರು ಕೆಲವರು, ಅರ್ಜುನ ನನಗೆ ಆಶ್ಚರ್ಯ ಆಗುತ್ತೆ, ಆಸ್ಪತ್ರೆಗಳಲ್ಲಿ ಬಂದಾಗ ಡಾಕ್ಟರ್ ನೋಡಿ ಗಡಗಡಗಡೆ ನಡುಗ್ತಾರೆ. ನನಗೆ ಶುಗರ್ ಬಂದ್ಬಿಟ್ಟಿದೆ, ನನಗೆ ಬಿ ಪಿ ಬಂದ್ಬಿಟ್ಟಿದೆ ಅಂತ ಗಡಗಡಗಡೆ ನಡುಗ್ತಾರೆ. ಅಂದ್ರೆ ಒಳಗಡೆ ಇರೋ ಶತ್ರು ಅವನು. ಹೊರಗಡೆ ಇರೋ ಶತ್ರುವನ್ನ ಗೆದ್ಬಿಡ್ಬೋದು, ಒಳಗಡೆ ಇರೋ ಶತ್ರುವನ್ನ ಗೆಲ್ಲಕ್ಕಾಗಲ್ಲ. ಚೂರು ಬೇಜಾರು ಮಾಡ್ಕೊಂಡ್ಬಿಟ್ಟು ಅಸ್ತವ್ಯಸ್ತ ಆಗ್ಬಿಡುತ್ತೆ. ಇದು ಒಳಗಡೆ ಇರೋ ಶತ್ರು. ಅರ್ಜುನ, ಈ ಕಾಮ ಒಳಗಡೆ ಇರೋ ಶತ್ರು. ಇವನು ಏನ್ ಬೇಕಾದ್ರೂ ತೊಂದರೆ ಕೊಡ್ತಾನೆ. ಕಾಮರೂಪಂ ದುರಾಸದಂ. ಇವನ್ನ ಏನು ಸದೆ ಬಡಿಯೋದು ಕಷ್ಟ ಆಗಿದೆ. ಅದಕ್ಕೆ ನಾನು ಹೇಳ್ತೇನೆ, ಮಹಾಬಾಹು ಆತ್ಮಶಕ್ತಿ ಬೆಳೆಸ್ಕೋ, ಮನಸ್ಸಿನ ಶಕ್ತಿ ಬೆಳೆಸ್ಕೋ. ನಮ್ಮಂಥ ಅವರೇ ಕಾಮವನ್ನು ಗೆಲ್ಲದೆ ಇದ್ರೆ ಉಳಿದವರು ಹೇಗೆ ಗೆಲ್ತಾರೆ? ನಾನು ಹರಿಪ್ರೀತಿ ಆಗುವ ಹಾಗೆ ಬದುಕ್ತೇನೆ ಅಂತ ಮನಸ್ಸನ್ನು ಗಟ್ಟಿ ಮಾಡು. ಅದರ ಎಚ್ಚರಿಕೆಯ ಪರಿಣಾಮಗಳನ್ನು ಚೆನ್ನಾಗಿ ತಿಳ್ಕೊ. ಆಗ ನೀನು ಅರ್ಜುನನಾಗ್ತೀಯ, ಕುರುಕ್ಷೇತ್ರದಲ್ಲಿ ಬೆಳೆದು ನಿಂತ ವ್ಯಕ್ತಿ ಆಗ್ತೀಯ. ಆದ್ರಿಂದ ಇದನ್ನ ತಿಳಿದು, ಜ್ಞಾನವನ್ನು ತಿಳಿದು, ಹಿನ್ನೆಲೆಯನ್ನು ತಿಳಿದು ಕರ್ಮವನ್ನು ಮಾಡು. ಫಲವನ್ನೇನು ಬಯಸಬೇಡ. ನಾನು ನಿನಗೆ ಏನು ಮಾಡ್ತೀನಿ ಅಂದರೆ ಒಳ್ಳೆ ಮನಸ್ಸು ಕೊಡ್ತೇನೆ, ನೀನು ಸಾಧಕನಾಗ್ತೀಯ. ಆಗ ಗೀತಾ ಜಯಂತಿ ಎಂದು ಗೀತಾ ಕೇಳಿದ ಒಳ್ಳೆ ಫಲಕ್ಕೆ ನೀನು ಭಾಗಿಯಾಗ್ತೀಯ. ಆಯಿತು ಅಂತ ಬರೀ ಸಂಕಲ್ಪ ಮಾಡಬೇಡ, ದೃಢವಾದ ನಿರ್ಧಾರ ಮಾಡಿ ಮುಂದುವರಿಯುತ್ತೀನಿ ಅಂತ ನಿಶ್ಚಯ ಮಾಡು. ಎಲ್ಲ ತತ್ವಾಭಿಮಾನಿ ದೇವತೆಗಳು ನಿನ್ನ ಜೊತೆ ಇರ್ತಾರೆ, ಕರ್ಮಾಧ್ಯಕ್ಷನಾದ ನಾನು ನಿನ್ನ ಜೊತೆಗಿರ್ತೇನೆ. ಆಗ ನಿನಗೆ ಮಂಗಳ ಉಂಟಾಗುತ್ತದೆ. ನೀನು ಇಟ್ಟಿಲ್ಲಿ ನಿರ್ಧಾರ ಮಾಡಿದೀಯಾ? ನೀನು ಮಾಡಿದೆ ಅಂದಮೇಲೆ ಎಲ್ಲಿ ಜೀವ ಇರ್ತಾನೋ ಜೀವನ ಜೊತೆ ಭಗವಂತ ಇರ್ತಾನೆ, ಎಲ್ಲಿ ಭಗವಂತ ಇರ್ತಾನೋ ಮುಖ್ಯ ಪ್ರಾಣದೇವರು ಮುನ್ನುಡಿಯಾಗಿ ನಿಂತಿರ್ತಾರೆ. ನಾವೆಲ್ಲರೂ ಸೇರಿ ಮಾರ್ಗಶಿರ ಮಾಸದಲ್ಲಿ ಗೀತಾ ಜಯಂತಿಯ ಈ ಸಂದರ್ಭದಲ್ಲಿ ಮೂರನೇ ಅಧ್ಯಾಯದ ಸಂದೇಶ ಕರ್ಮ ಸನ್ಯಾಸ, ಅಂದರೆ ಕರ್ಮದಲ್ಲಿ ಆಸೆಯನ್ನು ಬಿಡೋದು, ಇದನ್ನು ರೂಢಿಸಿಕೊಳ್ಳೋಣ ಅಂತ ಹೇಳ್ತಾ ಈ ಸಂವಾದವನ್ನು ನಾವಿಬ್ರು ಭಗವಂತನಿಗೆ ಸಮರ್ಪಣೆ ಮಾಡೋಣ. ಶ್ರೇಷ್ಠವಾದ ಇಂಥ ಗೀತಾ ಅಧ್ಯಾಯಗಳ ಸಂವಾದವನ್ನು ಭಕ್ತಿ ಸುಧಾ ವಾಹಿನಿ ಎಂಬ ದೃಶ್ಯ ಮಾಧ್ಯಮದ ಮೂಲಕ ಎಲ್ಲ ಜನರಿಗೂ ಕೂಡ ಪ್ರಸಾರ ಮಾಡುವ ಒಂದು ಆಧ್ಯಾತ್ಮಿಕವಾಗಿರ್ತಕ್ಕಂಥ ಕ್ರಾಂತಿಯನ್ನೇ ಇವರು ಮಾಡ್ತಾ ಇರತಕ್ಕಂಥವರಾಗಿದ್ದಾರೆ. ಆದ್ದರಿಂದ ಇಂಥ ಭಕ್ತಿ ಸುಧಾ ವಾಹಿನಿ ಏನಿದೆ ಇದಕ್ಕೆ ಎಲ್ಲರೂ ಕೂಡ ವಿಶೇಷವಾಗಿ ಬೆಂಬಲವನ್ನು ಕೊಡ್ತಾ ಆಧ್ಯಾತ್ಮ ಜಾಗೃತಿಯನ್ನು ಮೂಡಿಸಿಕೊಂಡು ಆ ಸಮಾಜದಲ್ಲಿ ಸಚ್ಚಿಂತನೆಯ ತರಂಗಗಳನ್ನು ಮೂಡಿಸುವಂತಾಗಲಿ ಅಂತ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡೋಣ. ಇಂಥ ಒಂದು ಅವಕಾಶವನ್ನು ಮಾಡಿಕೊಟ್ಟ ಭಕ್ತಿ ಸುಧಾ ವಾಹಿನಿಯ ದೃಶ್ಯ ಮಾಧ್ಯಮದವರಿಗೆ ನನ್ನ ಅನಂತ ಅನಂತ ಅಭಿನಂದನೆಗಳು. ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇವ ಅಲಂ ವಿಷ್ಣು ಮೇ ಪರಮಃ ಸುರತು ಶ್ರೀಕೃಷ್ಣಾರ್ಪಣಂ ಅಸ್ತು.